ಸಿದ್ಧೇನು ಪ್ರಾರ್ಥನಾ ಮಂದಿರ. ಆತನು ಯಾವಾಗಲೂ ಒಳ್ಳೆಯದನ್ನ ಮಾಡುವಂತ ದೇವರಾಗಿದ್ದಾನೆ. ಆಮೇನ್. ಆತನು ಒಳ್ಳೆಯದನ್ನೇ ಮಾಡುತ್ತಾನೆ ಹೊರತು ಯಾವುದೇ ಕಾರಣಕ್ಕೂ ಕೆಟ್ಟದ್ದನ್ನ ಮಾಡಲ್ಲ. ಮನುಷ್ಯನು ಕೆಟ್ಟದ್ದನ್ನ ಮಾಡ್ತಾನೆ, ದೇವರು ಒಳ್ಳೆಯದನ್ನೇ ಮಾಡ್ತಾನೆ. ಆತನ ನಂಬಿರುವಂತ ವ್ಯಕ್ತಿಗಳನ್ನ ಆ ಯಾವುದೇ ಕಾರಣಕ್ಕೂ ಕೈಬಿಡುವ ದೇವರಲ್ಲ. ಹಲ್ಲೆಲೂಯ. ಆತನನ್ನ ಒಂದು ಸಾರಿ ನಂಬಿದ್ರೆ ಸಾಕು, ಯುಗ ಯುಗಾಂತರವರೆಗೂ ಸದಾಕಾಲ ಜೊತೆ ಇದ್ದು ಉತ್ತಮವಾದ ಕಾರ್ಯಗಳನ್ನ ಮಾಡುವಂತ ದೇವರಾಗಿದ್ದಾನೆ. ಆಮೇನ್. ಇಲ್ಲಿ ಮೊದಲನೇ ವಾಕ್ಯ ಹೇಳುತ್ತೆ, ದೇವರೇ ಕರುಣಿಸು, ನನ್ನನ್ನು ಕರುಣಿಸು, ನೀನೇ ನನ್ನ ಆಶ್ರಯ ಸ್ಥಾನವಲ್ಲವೇ. ಆಪತ್ತುಗಳು ಕಳೆದು ಹೋಗುವ ತನಕ ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವೆನು. ಅಲ್ಲೆಲೂಯ. ಆಪತ್ತುಗಳು ಕಳೆದು ಹೋಗುವವರೆಗೂ ನಿನ್ನ ಆಶ್ರಯವನ್ನ ಏನ್ ಮಾಡ್ತೀನಿ, ನಿನ್ನ ಒಂದು ರೆಕ್ಕೆ ಮರೆಯನ್ನ ಆಶ್ರಯಿಸಿಕೊಳ್ಳುತ್ತೇನೆ. ಅಲ್ಲೆಲೂಯ. ಮನುಷ್ಯ ಹುಟ್ಟಿದ ಮೇಲೆ ಸಾಯುವವರೆಗೂ ಅವನಿಗೆ ಕಷ್ಟ ಇದ್ದೇ ಇರುತ್ತೆ, ಸಾಯುವವರೆಗೂ ಅವನಿಗೆ ತೊಂದರೆಗಳು ಇದ್ದೇ ಇರುತ್ತೆ. ಒಂದಲ್ಲ ಒಂದು ತೊಂದರೆಗಳು ಬರ್ತಾನೆ ಇರುತ್ತೆ, ಒಂದಲ್ಲ ಒಂದು ಇಕ್ಕಟ್ಟು ಆಗ್ತಾನೆ ಇರುತ್ತೆ. ಮನುಷ್ಯ ಯಾವುದೇ ಕಾರಣಕ್ಕೂ ಸ್ವತಂತ್ರವಾಗಿ ಇರಬೇಕು. ಯಾವುದ್ರಲ್ಲೂ ಇಕ್ಕಟ್ಟು ಇರಬಾರ್ದು, ಯಾವುದ್ರಲ್ಲೂ ದುಃಖ ಇರಬಾರ್ದು, ಯಾವುದ್ರಲ್ಲೂ ನೋವು ಇರಬಾರ್ದು, ಯಾವುದ್ರಲ್ಲಿ ಏನು ತೊಂದರೆ ಆಗ್ಬಾರ್ದು ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಆತನ ರೆಕ್ಕೆ ಮರೆಯಲ್ಲಿ ನಾವು ಆಶ್ರಯ ಇಟ್ಕೊಳ್ಬೇಕು ಅಂತ ಲೋಕದಲ್ಲಿ ಇರುವವರೆಗೂ ನಿನಗೆ ಸಂಕಟ ಉಂಟು. ಅಲ್ಲೆಲೂಯ. ನಾನು ಈ ಲೋಕವನ್ನ ಜಯಿಸಿದ್ದೀನಿ, ಆದರೆ ನೀನು ನನ್ನ ಬಳಿಯಲ್ಲಿ ಬರುವವರೆಗೂ ಸಂಕಟ ಇರುತ್ತೆ, ನೋವಿರುತ್ತೆ, ದುಃಖ ಇರುತ್ತೆ, ಅವಮಾನ ಇರುತ್ತೆ, ನಿಂದೆ ಇರುತ್ತೆ, ಚುಚ್ಚು ಮಾತುಗಳು ಇರುತ್ತೆ. ಒಳಗೊಂದು ಹೊರಗುರಿಯ ರೀತಿಯಲ್ಲಿ ಲೋಕ ನಡೀತಾನೆ ಇರುತ್ತೆ. ಅದರ ಮಧ್ಯದಲ್ಲಿ ಕರ್ತನನ್ನ ಒಂದು ಬಾರಿ ತಗ್ಗಿಸ್ಕೊಂಡು ಕೇಳಬೇಕು, ದೇವರೇ ನನ್ನನ್ನ ಕರುಣಿಸು. ತಗ್ಗಿಸ್ಕೊಬೇಕು ಪರಿಸ್ಥಿತಿಗಳ ಮಧ್ಯದಲ್ಲಿ. ಯಾವಾಗ ತಗ್ಗಿಸ್ಕೊಳ್ತೀಯೋ, ಯಾವಾಗ ಸಹನೆಯಿಂದ ನಡ್ಕೊಳ್ಳೋದಿಕ್ಕೆ ಪ್ರಯಾಸ ಪಡ್ತೀಯೋ, ಆಗ ನೀನು ಮನುಷ್ಯನ ಬಳಿಯಲ್ಲಿ ಆಶ್ರಯ ಕೇಳಲ್ಲ, ಕರುಣೆ ಕೇಳಲ್ಲ, ದಯೆ ಕೇಳಲ್ಲ, ಕರ್ತನ ಬಳಿಯಲ್ಲಿ ನೀನು ಕೇಳೋದಿಕ್ಕೆ ಪ್ರಾರಂಭ ಮಾಡ್ತೀಯ. ಆಮೇನ್. ಹಲ್ಲೆಲೂಯ. ಯೇಸಪ್ಪ ನನ್ನನ್ನ ಕರುಣಿಸು, ನನ್ನನ್ನು ಕರುಣಿಸು, ನೀನೇ ನನ್ನ ಆಶ್ರಯ ಸ್ಥಾನವಲ್ಲವೇ. ನನಗೆ ಆಧಾರ ಆಶ್ರಯ ಆಗಿರುವಂತ ಸರ್ವಶಕ್ತನನ್ನ ಒಂದು ಬಾರಿ ನಂಬಿದರೆ ಉಸಿರಿಗವರೆಗೂ ಆ ನಂಬಿಕೆ ಹೆಚ್ಚಾಗ್ಬೇಕೆ ಹೊರತು ಯಾವುದೇ ಕಾರಣಕ್ಕೂ ಕುಂದೋಪ. ಪರಿಸ್ಥಿತಿಗಳನ್ನ ನೋಡುವಾಗ ನನ್ನ ಕರ್ತನನ್ನ ಕಡಿಮೆಯಾಗಿ ಕಾಣಬಾರದು, ಆತನು ಮಾಡಿರುವಂತ ಮಹತ್ತಾದ ಕಾರ್ಯಗಳನ್ನ ಕಡಿಮೆಯಾಗಿ ನೋಡಬಾರದು. ನನ್ನ ಜೀವಿತದಲ್ಲಿ ಆತನು ಮಾಡಿರುವಂತ ಉಪಕಾರ, ಆತನು ಮಾಡಿರುವಂತ ತ್ಯಾಗ, ಆತನು ಈ ಕ್ಷಣದವರೆಗೂ ನಡೆಸುವಂತ ನಡೆಸುವಿಕೆಯನ್ನ ಒಂದು ಕ್ಷಣ, ಒಂದೇ ಒಂದು ಕ್ಷಣ ನೆನೆಸಿಕೊಳ್ಳೋದಾದ್ರೆ ನನ್ನ ಕರ್ತನು ಎಂತ ಮಹಾ ಸರ್ವಶಕ್ತನು, ಆತನನ್ನ ವರ್ಣಿಸಲು ಆಗದೆ ಇರುವಂತ ಕಾರ್ಯಗಳು ನನ್ನ ಜೀವಿತದಲ್ಲಿ, ನಿನ್ನ ಜೀವಿತದಲ್ಲಿ ಆತನು ಮಾಡ್ತಾನೆ ಇದ್ದಾನೆ. ಆಮೇನ್. ಕಣ್ಣಿಗೆ ಕಾಣ್ತಾ ಇರೋದು ಮನುಷ್ಯ ಅಷ್ಟೇ, ಕಣ್ಣಿಗೆ ಕಾಣ್ತಾ ಇರೋದು ಲೋಕ ಅಷ್ಟೇ, ಕಣ್ಣಿಗೆ ಕಾಣ್ತಾ ಇರೋದು ಬದುಕು ಬಾಳಿನ ಡಂಬ ಅಷ್ಟೇ. ಆದರೆ ನಿನ್ನ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ಒಂದು ಕಾರ್ಯಗಳನ್ನ ಮಾಡ್ಬೇಕು ಅನ್ನೋದಾದ್ರೆ ಆತನ ಕೃಪೆ, ಆತನ ಕರುಣೆ, ಆತನ ದಯೆ, ಆತನಿಲ್ಲದೆ ಈ ಭೂಮಿಯಲ್ಲಿ ಬದುಕೋದಕ್ಕೆ ಸಾಧ್ಯವೇ ಇಲ್ಲ. ಯೇಸುಕ್ರಿಸ್ತನ ಕೃಪೆ ನಿನ್ನ ಮೇಲೆ ಇಲ್ಲ ಅಂತಂದ್ರೆ ನಡೆಯೋದಿಕ್ಕೆ ಆಗೋದೇ ಇಲ್ಲ. ಯೇಸುಕ್ರಿಸ್ತನ ಆಶೀರ್ವಾದ ನಿನ್ನ ಮೇಲೆ ಇಲ್ಲ ಅಂತಂದ್ರೆ ಬದುಕೋದಕ್ಕೆ ತುಂಬಾ ಕಷ್ಟ. ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ, ನಿಮ್ಮ ಒಂದು ಜೀವಿತವನ್ನ ಮತ್ತೆ ಹೊರಗಡೆ ಇರುವಂತ ವ್ಯಕ್ತಿಯ ಜೀವಿತವನ್ನ ಸ್ವಲ್ಪ ಅನುಗುಣ ಮಾಡ್ಕೊಂಡು ನೋಡಕ್ ಹೋಗಿ, ಅಂತವರ ಮಧ್ಯದಲ್ಲಿ ನೀವು ಉನ್ನತವಾಗಿದ್ದೀರಾ. ಹಲ್ಲೆಲೂಯ. ನೀವು ಉನ್ನತವಾಗಿದ್ದೀರಾ. ಒಂದು ವ್ಯಕ್ತಿ ಪಕ್ಕದಲ್ಲಿ ನೀವು ನಿಂತ್ಕೊಂಡು ನೋಡಿ, ಇಲ್ಲ ನಿಮಗೆ ಪರಿಚಯ ಆಗಿರುವಂತ ವ್ಯಕ್ತಿ ಮುಂದೆ ನೀವು ನಿಂತ್ಕೊಂಡು ನೋಡಿ, ಇಲ್ಲ ನಿಮ್ಮ ಒಡಹುಟ್ಟದವ್ರ ಜೊತೆಯಲ್ಲಿ ನಿಂತ್ಕೊಂಡು ನೋಡಿ, ಇಲ್ಲ ನಿಮ್ಮ ಬಂಧುಗಳ ಮಧ್ಯದಲ್ಲಿ ನಿಂತ್ಕೊಂಡು ನೋಡಿ, ಒಂದು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋಗೋದಾದ್ರೆ ಅಲ್ಲಿ ನೋಡಿ, ವ್ಯತ್ಯಾಸವಾಗಿ ನೀವು ಕಾಣ್ತಾ ಇದ್ದೀರಾ, ವ್ಯತ್ಯಾಸವಾಗಿಯೇ ಇದ್ದೀರಾ. ಯಾಕೆ? ಆರೋಗ್ಯ ಇರಬೇಕಾದ್ರೇನೆ ರೋಗ ಬಂದು ಮನುಷ್ಯ ಬಲಹೀನ ಆಗ್ತಾನೆ. ಒಳ್ಳೆ ಉಪಕಾರ ಮಾಡ್ತಾನೆ, ದೇವರನ್ನ ಚೆನ್ನಾಗಿ ಆರಾಧನೆ ಮಾಡ್ತಾನೆ, ದೇವರನ್ನ ಒಳ್ಳೆ ಪ್ರೀತಿ ಮಾಡ್ತಾನೆ, ದಾನ ಧರ್ಮ ಮಾಡ್ತಾನೆ, ಎಲ್ಲ ಕೆಲಸ ಕಾರ್ಯ ಮಾಡ್ತಾನೆ. ಯಾಕೆ? ನಾನು ನಿಮಗೆ ಒಂದು ಉದಾಹರಣೆ ಕೊಟ್ಟಿದ್ದೆ, ಒಂದು ಮರ ಬೆಳೀತಾ ಇದೆ,
ಮರ ಬೆಳೀತಾರೆ ಎಲ್ಲಾದ್ರು ಅರ್ಧ ಚಂದವಾಗಿದೆ ಅಂತ ವರ್ಣಿಸ್ತಾ ಇರ್ತಾರೆ. ಒಳ್ಳೆ ರೀತಿಯಲ್ಲಿ ಎಲೆ ಬೆಳೆದಿದೆ, ರಂಬೆಗಳಿದೆ, ಒಳ್ಳೆ ರೀತಿಯ ದಟ್ಟಪುಷ್ಟವಾಗಿ ಬೆಳೆದಿದೆ. ಪ್ರತಿಯೊಬ್ಬರು ನೋಡಿ ಅದನ್ನ ವರ್ಣಿಸ್ತಾ ಇದ್ದಾರೆ, ಸೂಪರ್ ಸೂಪರ್ ಸೂಪರ್, ಚೆನ್ನಾಗಿದೆ ಚೆನ್ನಾಗಿದೆ, ಒಳ್ಳೆ ರೀತಿಯಲ್ಲಿ ಇದೆ, ಒಳ್ಳೆ ರೀತಿಯಲ್ಲಿ ಇದೆ, ಗಾಳಿ ಕೊಡ್ತಾ ಇದೆ, ತಂಪಾಗಿರೋ ಗಾಳಿ ಕೊಡ್ತಾ ಇದೆ, ತಣ್ಣಗಿದೆ, ಇಲ್ಲಿ ನಿಂತ್ಕೊಳ್ಳೋದಾದ್ರೆ ಚೆನ್ನಾಗಿರುತ್ತೆ ಅಂತ. ಈ ಒಗಳಿಕೆ ಮನುಷ್ಯನಿಗೆ ಏನಾಗ್ತಾ ಇದೆ, ಗೆದ್ದಲ ರೀತಿಯಲ್ಲಿ ಉಳ ರೀತಿಯಲ್ಲಿ ಒಳಗಡೆ ತಿನ್ಕೊಂಡು ಬರ್ತಾ ಇದೆ. ಆ ಮರ ಒಳಗಡೆಯಿಂದ ಗೆದ್ದು ತಿನ್ಕೊಂಡು ಬರ್ತಾ ಇರೋದು ಯಾರಿಗೂ ಅರ್ಥ ಆಗ್ಲಿಲ್ಲ. ಒಗಳಿಕೆ ಮಾತ್ರ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ, ಇಷ್ಟ ಪಡ್ತಾ ಇದ್ದಾನೆ. ಒಗಳ್ಬೇಕು ಋತಿಕ್, ನೀನ್ ತುಂಬಾ ಒಳ್ಳೆ ಕಣೋ, ನೀನೇನು ತಪ್ಪು ಮಾಡ್ತಾ ಇಲ್ಲ ಕಣೋ, ನೀನು ಒಳ್ಳೆ ರೀತಿಯಲ್ಲಿ ಇದೆಯಾ ಅಂದ್ರೆ ಎಡವಟ್ಟು ಎಲ್ಲದನ್ನ ನೀನ್ ಮಾಡೋ ತಪ್ಪು, ನನ್ನ ಮಗನೇ ನಿನ್ನ ಹೊಡಿತೀನಿ ನೋಡು, ನಿನ್ನ ಬೈತೀನಿ ನೋಡು, ಸರಿವಾಗೋ ಅಂತಂದ್ರೆ ಅದು ಚೆನ್ನಾಗಿದೆ, ಅದು ಚೆನ್ನಾಗಿದೆ. ಎಲ್ಲದನ್ನ ನೀನ್ ಹಂಗ ಮಾಡ್ಬೇಡ ಕಣ, ನಾನು ಎಷ್ಟು ಸಾರಿ ನಿನ್ಗೆ ಹೇಳಿದೆ ನೀನ್ ಈ ತರ ನಡ್ಕೊಳೋ, ಈ ತರ ಹೋಗೋ ಅಂತಂದ್ರೆ ಅದಕ್ಕೆ ನೀನು ವಿದ್ಯನಾಗು. ಬಾಲ ರುಚಿ ನೀನ್ ಬೇಡ ಕಣೋ, ನೀನ್ ಹೆಂಗ್ ಹೋಗ್ತಾ ಇದೆ ಅದೇ ಕರೆಕ್ಟ್ ಕಣೋ, ನಿನ್ ಮಾತ್ರ ಸರಿ, ನಿನ್ ಮಾತ್ರ ಉತ್ತರ ಅಂತಂದ್ರೆ ಅಲ್ಲಿ ಮುಗಿದೋಯ್ತು ನಿನ್ನ ಕಥೆ. ಬೇಕಾದ್ರೆ ನೀವು ಪರೀಕ್ಷೆ ಮಾಡಿ ನೋಡಿ, ಎಲ್ಲಿ ಒಗಳಿಕೆ ಇರುತ್ತೋ, ಎಲ್ಲಿ ತನ್ನ ಜ್ಞಾನವನ್ನ ಉಪಯೋಗಿಸ್ತಾರೋ, ಎಲ್ಲಿ ನಾನು ಅನ್ನೋ ರೀತಿಯಲ್ಲಿ ಇರುತ್ತೋ ಅಲ್ಲಿ ತೊಂದರೆಗಳಾಗ್ತಾನೆ ಇದೆ. ಮನುಷ್ಯ ಯಾವಾಗ ಈ ಭೂಮಿನ ಬಿಡ್ತಾ ಇದ್ದಾನೋ ಹೇಳಕ್ಕಾಗಲ್ಲ, ಹೇಳಕ್ಕಾಗಲ್ಲ. ಸಭಾಶಿಷ್ಟರು ಫ್ರೆಂಡ್ ಸುಧಾ ಅವರು ತೀರೋದ್ರು, ಅವ್ರು ಯಾವಾಗ್ಲೂ ತನ್ನ ಸೌಂದರ್ಯನ ಅವರೇ ಇಷ್ಟಪಡ್ತಾ ಇದ್ರು. ಅವ್ರು ಯಾವಾಗ್ಲೂ ನನ್ನ ಮುಖ ನೋಡು ನನ್ಗೆ ತುಂಬಾ ಇಷ್ಟ, ಅವ್ರು ಯಾವಾಗ್ಲೂ ಹಿಂಗೆ ಎತ್ಕೊಳ್ಳೋದು, ಹಿಂಗೆ ಮೊದ್ಲಿಟ್ಕೊಳ್ಳೋದು, ನನ್ನನ್ನು ನಾನು ತುಂಬಾ ಪ್ರೀತಿ ಮಾಡ್ಕೊಳ್ತೀನಿ. ನನ್ಗೆ ಅದು ಅವರು ಸತ್ತಿದ್ರು ಅಂದ ತಕ್ಷಣ ನನ್ಗೆ ಎದ್ದು ಕಾಣಿತು ಅದೊಂದೇ, ಅವ್ರ ಮುಖನ ಅವರೇ ತಗೊಂಡು ಮುಚ್ಚಿಟ್ಕೊಳ್ತಾರೆ, ನಾನು ಎಷ್ಟು ಚೆನ್ನಾಗಿದ್ದೀನಲ್ಲ, ನಾನು ಇಷ್ಟು ಚೆನ್ನಾಗಿದ್ದೀನಲ್ಲ. ಸ್ವಗೌರವನ್ನ ಕಾಪಾಡ್ಕೊಳ್ಳುವಂಥದ್ದು ಆ ಒಂದರಲ್ಲಿ ಓಕೆ. ಆದರೆ ಒಳಗಿನ ಹೃದಯದಲ್ಲಿ, ಒಳಗಿನ ಮನಸ್ಸಿನ ಆಲೋಚನೆಗಳಲ್ಲಿ ಏನ್ ಕಾರ್ಯ ಆಗ್ತಾ ಇದೆ? ಒಂದು ಒಳ್ಳೆ ಗೌರ್ಮೆಂಟ್ ಕೆಲಸದಲ್ಲಿ ಇರುವಂತ ವ್ಯಕ್ತಿ, ಒಳ್ಳೆ ಗಟ್ಟಿಮುಟ್ಟಿಯಾಗಿರುವಂತ ವ್ಯಕ್ತಿ, ಆರೋಗ್ಯದಲ್ಲಿ ಇರುವಂತ ವ್ಯಕ್ತಿ, ಸಡನ್ ಆಗಿ ರೋಗ ಬಂದು ಎರಡು ವರ್ಷ ಮೂರು ವರ್ಷ ಕಾಯಿಲೆ ಬಿದ್ದು ಮನುಷ್ಯ ಕಣ್ಮರೆ ಆಗ್ಬಿಟ್ರೆ ಉಪಯೋಗ ಏನಿದೆ? ಇವತ್ತು ನೀನ್ ದುಡಿತಾ ಇದೆಯಾ? ಒಳ್ಳೆ ಜ್ಞಾನ ಇದೆ, ಒಳ್ಳೆ ಬುದ್ಧಿ ಇದೆ, ಒಳ್ಳೆ ಸೌಂದರ್ಯ ಇದೆ, ಎಲ್ಲರನ್ನ ಮೆಚ್ಚುವಂತ ಕಾರ್ಯಗಳಿದೆ. ನೀನು ಒಳಗಡೆ ಆಗ್ತಾ ಇರುವಂತ ಕಾರ್ಯಗಳು ಅದ್ ಯಾರಿಗೂ ಪ್ರಶ್ನೆ ಬರಲ್ಲ. ದೇವ್ರು ಯಾಕೆ ನಂಗೆ ಇಂತ ಶಿಕ್ಷೆ ಕೊಟ್ಟವನೆ, ನೀನ್ ಯಾಕೆ ಇಂತ ತಪ್ಪು ಮಾಡ್ತಾ ಇದೀಯಾ? ಆ ತಪ್ಪು ನಿನ್ಗೆ ಅರ್ಥ ಆಗ್ತಾ ಇಲ್ವಾ? ನಾನು ಎಲ್ಲರೂ ದಾನ ಮಾಡ್ತಾ ಇದ್ದೀನಿ, ದಶಾಂಶ ಆಗ್ತಾ ಇದ್ದೀನಿ, ಕಾಣಿಕೆ ಆಗ್ತಾ ಇದ್ದೀನಿ, ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದೀನಿ, ದೇವ್ರಿಗೆ ಎಲ್ಲ ಮಾಡ್ತಾ ಇದ್ದೀನಿ, ಆದ್ರೆ ಯಾಕೆ ನನ್ನ ಶರೀರದಲ್ಲಿ ನಮ್ಗೆ ಇಂತ ರೋಗ ಬಂತು? ಯಾಕೆ ನನ್ಗೆ ಈ ತೊಂದರೆ ಬಂತು? ಯಾಕೆ ನಾನು ಈ ತಪ್ಪು ಮಾಡಿದೆ? ಯಾಕೆ ನನ್ಗೆ ಈ ರೀತಿಯಲ್ಲಿ ತೊಂದರೆಗಳಾಗ್ತಾ ಇದೆ? ನಾನು ಪಶ್ಚಾತ್ತಾಪ ಪಟ್ಟಿದ್ದೀನಲ್ಲ. ನೋ, ನೀನ್ ಇನ್ನು ಪಶ್ಚಾತ್ತಾಪ ಪಟ್ಟಿಲ್ಲ. ಪಶ್ಚಾತ್ತಾಪ ಪಡೆದೇ ಇರೋದ್ರಿಂದ ನೀನು ಶಿಕ್ಷೆಗೆ ಒಳಪಟ್ಟಿದ್ಯಾ? ರೋಗದಲ್ಲಿ ಒಳಪಟ್ಟಿದ್ಯಾ? ನೋವಲ್ಲಿ ಒಳಪಟ್ಟಿದ್ಯಾ? ನೀನು ನಾಮಕರ್ತವಾಗಿ ನೀನ್ ಜೀವಿಸ್ತಾ ಇದೀಯ, ನಾಮಕರ್ತವಾಗಿ ನೀನ್ ಹೋಗ್ತಾ ಇದೀಯ. ಇಲ್ಲಿ ಹೇಳ್ತಾ ಇದ್ದ ದೇವರೇ ನನ್ನನ್ನ ಕರುಣಿಸೋ, ನೀನೇನ್ ಕೇಳೋ ರೀತಿ ಏನು? ನಾನೇನ್ ತಪ್ಪು ಮಾಡುತ್ತ? ನಾನೇನ್ ತಪ್ಪು ಮಾಡಿದ್ದೀನಿ? ನಂದೇನನ್ನ ತಪ್ಪಿದ್ಯಾ? ನಾನ್ ಕರೆಕ್ಟ್ ಆಗಿ ಇದ್ದೀನಿ, ನಾನ್ ತಪ್ಪೇನು ಹೇಳ್ತಾ ಇಲ್ಲ, ನಾನ್ ಸರಿಯಾಗಿ ಹೇಳ್ತಾ ಇದ್ದೀನಿ, ನಾನ್ ಕರೆಕ್ಟ್ ಆಗಿ ಮಾತಾಡ್ತಾ ಇದ್ದೀನಿ. ನೋ, ನಿನ್ನ ಅಹಂಕಾರ ಉರ್ದಿಲ್ಲ ಅಲ್ಲಿ, ನೀನ್ ಪಶ್ಚಾತ್ತಾಪ ಪಟ್ಟಿಲ್ಲ. ನಿಜವಾಗ್ಲು ನಿನ್ ದೇವರನ್ನ ಪ್ರೀತಿ ಮಾಡಿರೋದಾದ್ರೆ, ಯೇಸು ಕ್ರಿಸ್ತನ ನೀನ್ ಒಳಗಡೆ ಇರೋದಾದ್ರೆ ತಗ್ಗುವಿಕೆ ಬರುತ್ತೆ ಕೇಳೋದ್ರಲ್ಲಿ ಒಂದು ಅರ್ಥ ಇದೆ. ಯಾಕೆ ನನ್ಗೇನೆ ಶಿಕ್ಷೆ? ಯಾಕಂತಂದ್ರೆ ನಿನ್ ತಪ್ಪುಗಳನ್ನ ನೀನ್ ಇನ್ನೂ ಬಿಟ್ಟಿಲ್ಲ. ಪರೀಕ್ಷೆ ಮಾಡ್ಕೋ, ಪರೀಕ್ಷೆ ಮಾಡ್ಕೋ. ನೀನ್ ತಪ್ಪು ಮಾಡ್ತಾ ಇದೀಯ, ನಿಂಗ ಪಾಸ್ಟರ್ ಮುಂದೆ ಒಳ್ಳೆ ರೀತಿಯಲ್ಲಿ ನಟನೆಯಾಗಿ ನೀನ್ ನಡೀತಾ ಇದೀಯ, ಸಭೆ ಒಳಗಡೆ ಒಳ್ಳೆ ವಿಶ್ವಾಸಿಯಾಗಿ ನಡೀತಾ ಇದೀಯ. ನಮ್ಮಅಮ್ಮ ಒಂದು ಕತೆ ಹೇಳಿದ್ರು, ಒಂದು ಅಜ್ಜಿ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಅಲ್ಲಲಿಯ ಮಾಡ್ಕೊಂಡು, ಸ್ತೋತ್ರ ಮಾಡ್ಕೊಂಡು, ಪಾಸ್ಟರ್ಗೆಲ್ಲ ಒಳ್ಳೆ ಗೌರವ ಕೊಟ್ಕೊಂಡು, ಪ್ರೀತಿಯಿಂದ ಇಟ್ಕೊಂಡು, ಆರಾಧನೆ ಮಾಡ್ಕೊಂಡು, ಸಂತೋಷವಾಗಿತ್ತಂತೆ. ಒಳ್ಳೆ ರೀತಿಯಲ್ಲಿ ನಡ್ಕೊಳ್ತಾ ಇರೋದು ಪ್ರತಿ ಒಬ್ರು ಅಜ್ಜಿ ರೀತಿಯಲ್ಲಿ ಇರ್ಬೇಕು, ಅಜ್ಜಿ ರೀತಿಯಲ್ಲಿ ಇರ್ಬೇಕು, ಅಜ್ಜಿ ಆಗಿಯೇ ನಡ್ಕೊಬೇಕು, ಅಜ್ಜಿನೇ ಒಳ್ಳೇದು, ಅಜ್ಜಿನೇ ಒಳ್ಳೇದು. ಕೊನೆ ಒಳಗಡೆ ಸತ್ತೋದ್ಮೇಲೆ ಅವ್ಳು ಸೊಂಟದಲ್ಲಿ ಇತ್ತಂತೆ ಒಗೆ ಸೊಪ್ಪು, ಅವ್ಳ ಸೊಂಟದಲ್ಲಿ ಇತ್ತಂತೆ ಒಗೆ ಸೊಪ್ಪು. ಅದನ್ ನೋಡ್ಬಿಟ್ಟು ಇಂಥವ್ರನ್ನ ನಾವು ಒಳ್ಳೇದಂದ್ವಿ, ಇಂಥವ್ರನ್ನ ನಾವು ಆರಾಧವ ಪ್ರೀತಿ ಮಾಡಿದ್ವಿ, ಇಂಥವ್ರ ಹತ್ರ ನಾವು ಜೀವಿಸಿದ್ವಿ, ಇಂಥವ್ರ ದೇವ್ರನ್ನ ಇಷ್ಟು ಆರಾಧನೆ ಮಾಡಿದ್ದು, ಇಷ್ಟು ಪ್ರೀತಿ ಮಾಡಿದ್ದು, ಇಷ್ಟು ರೀತಿಯಲ್ಲಿ ನಟನೆಯಾಗಿ ನಡ್ಕೊಂಡಿದ್ದು ನೋಡ್ದ ಎಂತ ಪದವಿಗಳು ಬರ್ತಾ ಇದೆ. ಇದ್ದವಾಗ ನೀನು ಒಗಳಿಕೆ ತಗೊಳ್ಳೋದಲ್ಲ, ಸತ್ತ ಮೇಲೆ ನಿನ್ನ ಹೆಣದು ಮುಂದೆ ಆಡುವಂತ ನಾಲ್ಕು ಮಾತುಗಳು ಬೇಕು. ಅಲ್ಲಿರುವಂತ ಆತ್ಮ ತೃಪ್ತಿಗೊಳ್ಬೇಕು. ಪರಲೋಕದಿಂದ ದೇವರು ತೋರಿಸ್ತಾರೆ, ನಿನ್ನ ಆಟ ಏನಾಗಿದೆ ನೋಡ್ಕೋ, ಸ್ವಲ್ಪ ಯಾವ ರೀತಿಯಲ್ಲಿ ನಡ್ಕೊಳ್ತಾ ಇದೆ, ಯಾವ ರೀತಿಯಲ್ಲಿ ಹೋಗ್ತಾ ಇದೆ, ಯಾರ ಮೇಲೆ ಹೆಂಗೆ ದರ್ಬಾರ್ ಮಾಡ್ತಾ ಇದೆ, ಯಾವಾಗ ಯಾವ ರೀತಿಯಲ್ಲಿ ನಾನು ನಾಟಕ ಮಾಡ್ತಾ ಇದೆ, ಯಾರನ್ನ ಯಾವ ರೀತಿಯಲ್ಲಿ ವಂಚಿಸ್ತಾ ಇದೆ, ಯಾವ ರೀತಿಯಲ್ಲಿ ನೀನು ಮೋಸ ಮಾಡ್ತಾ ಇದೆ, ಸ್ವಲ್ಪ ನೋಡು ಅಂತ ಹಿಸ್ಟ್ರಿ ಹಾಕಿ ತೋರಿಸಿದವಾಗ ನಾಚಿಕೆ ಹೇಳು, ನಾಚಿಕೆ ಹೇಳು. ಇಲ್ಲಿ ಅವಮಾನ ಪಟ್ಟರೆ ತೊಂದರೆ ಇಲ್ಲ ರೀ, ಇಲ್ಲಿ ಹಿಂದೆ ಚುಚ್ಚು ಮಾತ್ರ ಬರೋದಾದ್ರೆ ನೋವು ಇಲ್ಲ ರೀ, ನನ್ನನ್ನು ಎಷ್ಟೋ ಜನ ಬೈದ್ರಿ, ಹಿಂದೆ ಬೆನ್ನುಚುರಿ ಹಾಕಿದ್ರಿ, ಒಳ್ಳೆ ಕೆಟ್ಟು ಮಾತು ಹೇಳಿದ್ರಿ, ಡೈರೆಕ್ಟ್ ಆಗಿ ಬೈದ್ರು, ನನ್ನನ್ನ ಮುಖಕ್ಕೆ ಮುಖಕ್ಕಾಗಿ ಡೈರೆಕ್ಟ್ ಆಗಿ ಬೈದ್ರು. ನನ್ನ ಏಸಪ್ಪ ಒಂದೇ ಹೇಳಿದ್ರು, ನೀನು ಅವ್ರ ಮುಖ ನೋಡಕ್ ಹೋಗ್ಬೇಡ,
ನನ್ ಮುಖ ನೋಡು ಅಂತ. ಈ ಕ್ಷಣದವರೆಗೂ ನಾನು ಯೇಸಪ್ಪನ ಮುಖನೇ ನೋಡ್ತಾ ಇದ್ದೀನಿ. ಎಷ್ಟೋ ಜನ ನನ್ನ ಹೊಗಳ್ತಾ ಇರ್ಬೋದು, ಎಷ್ಟೋ ಜನ ಹೇಳ್ತಾ ಇರ್ಬೋದು ತೇಜಸ್ ಚೆನ್ನಾಗಿದ್ದಾರೆ, ತೇಜಸ್ ಒಳ್ಳೆಯವರು, ತೇಜಮ್ಮ ರೀತಿಯಲ್ಲಿ ಆರಾಧನೆ ಮಾಡೋರು ಇಲ್ಲ, ತೇಜಮ್ಮ ರೀತಿಯಲ್ಲಿ ಪ್ರೀತಿ ಮಾಡೋರು ಯಾರು ಇಲ್ಲ, ತೇಜಮ್ಮ ರೀತಿಯಲ್ಲಿ ಮಾತಾಡೋರು ಯಾರು ಇಲ್ಲ, ತೇಜಮ್ಮನ್ಗೆ ತಗ್ಗುವಿಕೆ ಇದೆ, ತೇಜಮ್ಮನ್ಗೆ ಸಹನೆ ಇದೆ, ತೇಜಮ್ಮ ಎಲ್ಲ ಅನುಸರಿಸ್ಕೊಳ್ತಾರೆ, ಎಲ್ಲಾನು ಸರಿಪಡಿಸ್ಕೊಳ್ತಾರೆ, ತೇಜಮ್ಮ ಒಳ್ಳೆಯವರು. ಎಸ್ ಒಳ್ಳೇನೆ ಕಾಣ್ತಾ ಇದೆ. ಈ ತೇಜಸ್ಸು ಗೊತ್ತು ಯಾರು ಅಂತ, ಈ ತೇಜಸ್ಸು ಗೊತ್ತು ನಾನು ಯಾರು ಅಂತ. ಬೇರೆಯವ್ರು ನಾನು ಯಾವ ರೀತಿಯಲ್ಲಿ ಇದ್ದೀನಲ್ಲ ನನ್ಗೆ ಬೇಕಾಗಿರೋದು, ನನ್ನ ಕರ್ತನಿಗೆ ನಾನು ಯಾವ ರೀತಿಯಲ್ಲಿ ಇದ್ದೀನಿ ಅನ್ನೋದೇ ಬೇಕಾಗಿರೋದು. ನನ್ನ ಆಲೋಚನೆ ಮುಂದೆ ನನ್ನ ತೇಜಸ್ ಒಳ್ಳೇದಂತ ಅನ್ಕೊಂಡ್ರೆ ಉಪಯೋಗ ಇಲ್ಲ. ಅಲ್ಲಿಂದ ನನ್ನ ಯೇಸಪ್ಪ ಹೇಳ್ಬೇಕು ತೇಜಸ್ ಗುಡ್, ಒಂದು ದರ್ಶನ ಆದ್ರೂ ಬರ್ಬೇಕು, ಒಂದು ಕನಸಾದ್ರೂ ಬರ್ಬೇಕು. ಅದು ನೆಪದಲ್ಲಿ ಅಲ್ಲ, ಆಲೋಚನೆಯಲ್ಲಿ ಅಲ್ಲ, ಕ್ರಿಯೆಯಲ್ಲಿ ಕಾಣಲ್ಪಡ್ಬೇಕು. ನಾನು ಇಲ್ಲಿ ಏನೇ ಲೆಕ್ಕ ಮಾಡೋದಾದ್ರೂ, ಏನೇ ಕಾರ್ಯ ಮಾಡೋದಾದ್ರೂ, ಇಲ್ಲಿ ನಾನು ಒಂದು ವ್ಯಕ್ತಿಗೆ ಲೆಕ್ಕ ಕೊಟ್ಟಿಲ್ಲ ಅಂದ್ರೆ ಉಪಯೋಗ ಇಲ್ಲ, ಪರವಾಗಿಲ್ಲ, ಅಚ್ಚೆ ನಾನು ಇಲ್ಲಿ ಲೆಕ್ಕ ಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ಆದ್ರೆ ಲೆಕ್ಕ ತೆಗೆದುಕೊಳ್ಳುವಂತ ಒಂದು ವ್ಯಕ್ತಿ ನನ್ನೊಳಗಡೆ ಇದ್ದಾನೆ ಅನ್ನೋದನ್ನ ನಾನು ಮರಿಬಾರ್ದು. ನನ್ನೊಳಗಡೆ ಇರುವಂತ ವ್ಯಕ್ತಿ ಲೆಕ್ಕ ತಗೊಳ್ತಾನೆ ಅಂತ ನಾನು ಮರೆಯೋದಾದ್ರೆ, ನರೇಶ್ ಅಂತ ನನ್ನ ಲೆಕ್ಕ ಕೇಳ್ತೀನಿ, ನನ್ನ ಮಗನೇ ನೀನ್ ಹೆಂಗಿದ್ಯಾ, ನೀನ್ ಹೆಂಗಿದ್ದೆ, ನೀನೇನ್ ತಪ್ಪು ಮಾಡಿದೆ, ನಂಗೆ ಗೊತ್ತಿಲ್ವಾ, ನಾನು ನೋಡಿಲ್ವಾ, ನನ್ನ ಲೆಕ್ಕ ತೆಗಿದೆ ಕೀರ್ತನ, ನಿನ್ನೆಲ್ಲ ಗೊತ್ತು, ಒಳಗಡೆನೆ ಮಾಡ್ತೀಯ, ನನ್ಗೆ ಗೊತ್ತು. ನನ್ ಮನ್ಸು ಹೇಳುತ್ತೆ ನೀನ್ ಎಷ್ಟು ಒಳ್ಳೇದ್ ಮಾಡ್ತಾ ಇದೀಯ, ನೀನ್ ಯಾವ ರೀತಿಯಲ್ಲಿ ನಡ್ಕೊಳ್ತಾ ಇದ್ದ. ಇವತ್ತು ಸ್ನೇಹಿತರ ಜೊತೆಗೆ ಸೇರಿಕೊಂಡು ಇಲ್ಲದೇ ಸಲ್ಲದೆ ಇರುವಂತ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ರಹಸ್ಯವಾಗಿ, ರಹಸ್ಯವಾಗಿ ಫೇಸ್ಬುಕ್ ಅಲ್ಲಿ, ವಾಟ್ಸಾಪ್ ಅಲ್ಲಿ, ಕಾಂಟ್ಯಾಕ್ಟ್ ಮುಖಾಂತರವಾಗಿ ಇಲ್ಲದೆ ಸಲ್ಲದೆ ಇರುವಂತ ಕಾರ್ಯಗಳು. ಅವಾಗ ನೀನ್ ಯಾವ ತರ ಇದೀಯ? ಬೇರೆಯವ್ರ ಸಹವಾಸ ನಿನಗ್ ಬೇಕಾ? ಬೇರೆಯವ್ರ ಸ್ನೇಹ ನಿನಗ್ ಬೇಕಾ? ಯೇಸು ಕ್ರಿಸ್ತನು ನಿಮ್ಗೆ ಸ್ನೇಹಿತನಾಗಿರ್ಬೇಕಾದ್ರೆ ಬೇರೆ ನಿನ್ಗೆ ಅವಕಾಶ ಅವಶ್ಯಕತೆನ? ಬೇರೆ ನಿನಗ್ ಬೇಕಾ? ಆತನ ಕೈ ಹಿಡಿದು ನಡೆಸಲ್ವಾ ನಿನ್ನ? ಆತನ ನಿನ್ ಕೈ ಹಿಡಿದು ನಡೆಸಿ ನಿನ್ಗೆ ಬೇಕಾಗಿರೋದನ್ನ ಒದಗಿಸ್ಕೊಡಲ್ವಾ? ಯೇಸು ಕ್ರಿಸ್ತನಿಗೆ ಹೆಚ್ಚಾಗಿ ಮನುಷ್ಯ ನಂಬಿಕಸ್ತಾನ, ನಿಮಗೆ ಮನುಷ್ಯ ಆಶ್ರಯ ಕೊಡ್ತಾನ, ನಿನಗೆ ಮನುಷ್ಯ ನಿನ್ನ ಸಹಾಯ ಮಾಡ್ತಾನ? ಮಾಡಲ್ಲ, ಮಾಡಲ್ಲ, ಮಾಡಲ್ಲ. ಒಂದು ವ್ಯಕ್ತಿ ಕೆಲಸಕ್ಕೆ ಹೋಗ್ಬೇಕಂದ್ರೆ, ಕೆಲಸಕ್ಕೆ ಸೇರ್ಕೊಂಡು ಅಂದ್ರೆ ಅಲ್ಲಿ ಪರೀಕ್ಷೆ ನಡೆಯುತ್ತೆ. ಅವ್ನು ಯಾವ ತರ ಕೆಲಸ ಮಾಡ್ತಾನೆ, ಯಾವ ತರ ಶಿಸ್ತ ನಡೀತಾನೆ, ಯಾವ ರೀತಿಯಲ್ಲಿ ಗೌರವ ಕೊಡ್ತಾನೆ, ಯಾವ ರೀತಿಯಲ್ಲಿ ಎಲ್ಲಾರನ್ನೂ ಪ್ರೀತಿ ಮಾಡ್ತಾನೆ, ಎಲ್ಲರ ಜೊತೆಯಲ್ಲಿ ಯಾವ ರೀತಿಯಲ್ಲಿ ಅನುಗುಣವಾಗಿ ನಡ್ಕೊಂಡು ಹೋಗ್ತಾನೆ, ಕೆಲಸದಲ್ಲಿ ಎಷ್ಟು ನಂಬಿಗಸ್ತನಾಗಿ ಮಾಡ್ತಾನೆ ಅಂತ ಅಲ್ಲಿ ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡಿದವಾಗ ಹತ್ತು ಸಾವಿರ ಸಂಬಳ ಅನ್ನೋದನ್ನ 15,000 ಮಾಡ್ತಾರೆ. ಯಾವಾಗ ಪರೀಕ್ಷೆ ಮಾಡಿದ್ಮೇಲೆ ಅದ್ರಲ್ಲಿ ಆ ಪರೀಕ್ಷೆಯಲ್ಲಿ ಪಾಸ್ ಆಯ್ತು ಅಂದ್ರೆ 15,000 ಮಾಡ್ತಾನೆ. ಅದೇ ಪರೀಕ್ಷೆ ಮಾಡಿಲ್ಲ ಅಂದ್ರೆ 3 ತಿಂಗಳು ಇಲ್ಲ 4 ತಿಂಗಳು ನೋಡ್ತಾ ಇರ್ತಾನೆ, ಇಲ್ಲ 1 ವರ್ಷ 2 ವರ್ಷ ನೋಡ್ತಾ ಇರ್ತಾನೆ. ನಂತರ ಅವನ್ ಏನ್ ಮಾಡ್ತಾನೆ, ರಿಜೆಕ್ಟ್ ಮಾಡಕ್ ಏನಂತ ಮಾಡ್ತಾನೆ, ರಿಜೆಕ್ಟ್ ಮಾಡಕ್ ಬಿಡ್ತಾನೆ. ಅದೇ ಸ್ಕೂಲ್ ಹೋದ್ರೆ ಮಕ್ಕಳಿಗೆ ಪರೀಕ್ಷೆ ಇರ್ತಾರೆ, ಯಾವ ರೀತಿಯಲ್ಲಿ ಬರಿತಾ ಇದಾರೆ, ಯಾವ ರೀತಿಯಲ್ಲಿ ಇದಾರೆ, ಯಾವ ರೀತಿಯಲ್ಲಿ ಪ್ರಯಾಸ ಪಡ್ತಾರೆ, ಪರೀಕ್ಷೆ ಬರೋವರೆಗೂ ಆಟ ಆಡ್ಕೊಂಡು, ಪರೀಕ್ಷೆ ಬರೋವರೆಗೂ ಮೊಬೈಲ್ ಅಲ್ಲಿ ಆಟ ಆಡ್ಕೊಂಡಿದ್ದು, ಪರೀಕ್ಷೆ ಬರೋವರೆಗೂ ಎಲ್ಲಾ ಜೊತೆಯಲ್ಲಿ ಸುತ್ತಕೊಂಡು, ಪರೀಕ್ಷೆ ಬರೋವರೆಗೂ ಎಲ್ಲಾ ಜೊತೆಯಲ್ಲಿ ನೋಡ್ಕೊಂಡು ಆಟ ಆಡ್ಕೊಂಡು ಇಷ್ಟ ಬಂದಂಗೆ ನಡ್ಕೊಂಡು ಪರೀಕ್ಷೆ ನಾಳೆ ಬರುತ್ತಂದ್ರೆ, ಇವತ್ತು ಹುಡುಕ ಕೂತ್ಕೊಂಡು ಶಸ್ತ್ರಾಭ್ಯಾಸ ಮಾಡೋದಾದ್ರೆ ಮನುಷ್ಯ ಪಾಸ್ ಆಗ್ತಾನ? ಪಾಸ್ ಆಗ್ತಾನ? ವಿಶಾಲ್ಗೆ ನಾವು ತಾಯಿ ಹೇಳ್ತಾನೆ ಅಂದ್ರೆ ಓದ್ಕೊಳ್ಳೋ, ಸರಿಯಾಗಿ ಓದ್ಕೊಳ್ಳೋ, ಕರೆಕ್ಟ್ ಆಗಿ ರ್ಯಾಂಕ್ ತಗೊಳ್ಳೋ, ಇಲ್ಲ ಅಂದ್ರೆ ಲಂಚ ಕೊಟ್ಟೆ ಮಂಚ ಹಾಕ್ಬೇಕು. ಅವ್ನು ಸರಿಯಾಗಿ ಪಾಸ್ ಆಗಿಲ್ಲ ಅಂತಂದ್ರೆ, ಜಸ್ಟ್ ಪಾಸ್ ಆಯ್ತು ಅಂತಂದ್ರೆ ಅವ್ರಮ್ಮ ದುಡಿದಿರೋದ್ರನ್ನೆಲ್ಲ ಅವ್ನು ವಿದ್ಯಾಭ್ಯಾಸಕ್ಕೆ ಇಡಬೇಕು, ಲಂಚದ ಮೇಲೆ ಉನ್ನತವಾಗಿ ಬರಬೇಕು ಡಾಕ್ಟರ್ ರೀತಿಯಲ್ಲಿ. ಲಂಚ ಕೊಟ್ಟು ಪಾಸ್ ಆದ್ರೆ ಉಪಯೋಗ ಇದೆಯಾ? ಹೆಸರು ತಗೊಂಡ್ರೆ ಪ್ರಯೋಜನ ಇದೆಯಾ? ಪ್ರಯಾಸ ಪಡಬೇಕು. ನಾನು ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ಅಂತ ನೀನು ಮೋಸ ಮಾಡಿದ್ರೆ ಯಾರು ನೀನ್ ಮೋಸ ಮಾಡ್ತಾರೋ, ನೀನೇ ಮೋಸ ಮಾಡ್ಕೊಳ್ತಾರದು. ನಾಳೆ ದಿನ ನಿನ್ ತಂದೆ ತಾಯಿ ನಿನ್ ಜೊತೆ ನಿಂತ್ಕೊಳ್ಳಲ್ಲ, ನಿನ್ ಜೀವನನೇ ನಿನ್ ಗಾಳಾಗೋದು. ಬೇರೆಯವ್ರ ಮಾತು ಕೇಳ್ತೀಯಲ್ಲ, ನಿನಗ್ ಬುದ್ಧಿ ಇಲ್ವಾ? ನಿನ್ ಜ್ಞಾನ ಇಲ್ವಾ? ಫ್ರೆಂಡ್ ಮಾತು ಕೇಳೋದಕ್ಕೆ ನಿನಗ್ ಬುದ್ಧಿ ಇದೆಯಾ? ಅವ್ರು ಹೇಳೋ ರೀತಿಯಲ್ಲಿ ನೀನ್ ನಡ್ಕೊಳ್ತೀಯ ಅಂದ್ರೆ ನಿನ್ ಬುದ್ಧಿ ಇದ್ರೆ ನಡ್ಕೊಳ್ತೀಯಾ? ಬುದ್ಧಿ ಇಲ್ದಿರ ನಡ್ಕೊಳ್ತೀಯಾ? ಬುದ್ಧಿ ಇಲ್ದಿರನೇ ನೀನ್ ನಡ್ಕೊಳ್ತಾ ಇರೋದು. ಬುದ್ಧಿ ಇರೋದಾದ್ರೆ ಯಾವ್ದೇ ಕಾರಣಕ್ಕೂ ನೀನು ನಡ್ಕೊಳ್ತಾ ಇರ್ಲಿಲ್ಲ. ನೀನ್ ಓದ್ಕೊಂಡ ತಕ್ಷಣ ನೀನ್ ಓದ್ಕೊಳ್ತಾ ಇದ್ದೆ, ಎಲ್ಲೂ ಹೋಗ್ಬೇಡ ಅಂದ್ರೆ ಹೋಗ್ಬಾರ್ದು, ಇರುವಂತ ಇರ್ಬೇಕು. ತಂದೆ ತಾಯಿ ಮೇಲೆ ದರ್ಬಾರು. ತಾಯಿ ಹೇಳಿದ ತಕ್ಷಣನೇ ನನ್ನಿಷ್ಟ, ನಾನು ಒಂದು ಓದ್ಕೊಂತೀನಿ, ನಿನ್ಗೆ ನಾನು ನಿನ್ಗೆ ಇದ್ ಮಾಡ್ತೀಯ, ನಾನು ಓದ್ಕೊಂತೀನಿ, ನಿನ್ಗೇನೋ ಪಾಸ್ ಆಗ್ಬೇಕು ಅಷ್ಟೇ ತಾನೇ, ಬಿಟ್ಬಿಡು, ನಾನು ಹೆಂಗಾನ ನಡ್ಕೊಳ್ತೀನಿ, ನೀನನ್ನ ಇದ್ ಮಾಡೋದು, ಏನೋ ಒಂದು ಕೆಲಸ ಇದೆ ಮುಖ ಸಿಡಿಸ್ಕೊಳ್ಳೋದು. ಏಯ್, ಇದೆಲ್ಲ ಅಧಿಕಾರ ನಿಮ್ಗೆ ಯಾರು ಕೊಟ್ರು? ಪಕ್ಕದಲ್ಲಿರುವಂತ ವ್ಯಕ್ತಿ, ಮಾಡ್ತಾ ಇರುವಂತ ಸಹವಾಸ, ನಿನ್ನ ಆಲೋಚನೆ, ನಿನ್ನ ಬುದ್ಧಿ ದರ್ಬಾರ್ ಮಾಡೋದಕ್ಕೆಲ್ಲ ನಿನ್ನ ನಿಂತಿರೋದು, ತಪ್ಪಿಸ್ಕೊಳ್ಳೋದಕ್ಕೆ, ಪ್ರೀತಿಯಿಂದ ನಡ್ಕೊಳ್ಳೋದಕ್ಕೆ, ತಂದೆ ತಾಯಿ ನನ್ನ ಬೆಳೆಸ್ತಾ ಇರೋದು ಒಂದು ಒಳ್ಳೆ ಅಧಿಕಾರಿಯಾಗಿ ನಿಂತ್ಕೊಳ್ಳೋದಕ್ಕೋಸ್ಕರ ಹೊರತು ನಾಯಿ ತರ ದರ್ಬಾರ್ ಮಾಡೋದಕ್ಕಲ್ಲ, ನಿನ್ನ ಅದು ಹಾಳು ಮಾಡ್ಕೊಳ್ಳೋದಕ್ಕಲ್ಲ. ತಾಯಿ ತಂದೆ ಹೇಳ್ ಮಾತು ಕೇಳಿಲ್ಲ ಅಂತಂದ್ರೆ ಎಡವಟ್ಟು ಹೆಂಗಾಗುತ್ತೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಪಕ್ಕದಲ್ಲಿರುವಂತ ವ್ಯಕ್ತಿ ಹೇಳ್ತಾರೆ, ಏ ಅಮ್ಮ ನೀನು ಹೋಗ್ಬೇಡ ಕಣೋ, ನೀನ್ ಈ ತರ ನಡೆಯೋ ಅಂತ ಹೇಳುವಂತ ವ್ಯಕ್ತಿ ನಿನ್ ಜೊತೆ ನಿಂದ ನಿನ್ ಅದೃಷ್ಟ, ನಿನ್ಗೆ ಹೇಳ್ಕೊಡೋರು ಯಾರು ಇಲ್ಲ ಅಂತಂದ್ರೆ ತಿರ್ಬೋಕೆ ಆಗ್ಬಿಡ್ತೀಯ, ಅನಂತ ಆಗ್ಬಿಡ್ತೀಯ, ದಿಕ್ಕಿಂದ ಪ್ರತಿಷ್ಠೆ ಆಗ್ಬಿಡ್ತೀಯ. ಯಾರು ನಿನ್ನ ಮುಸ್ಕೊಡಲ್ಲ, ಯಾರು ನಿನ್ನ ಅರ್ಥ ಮಾಡ್ಕೊಳಲ್ಲ, ಯಾರು ನಿನ್ಗೆ ಒಂದೊತ್ತು ಊಟ ಕೊಡಲ್ಲ, ಬಟ್ಟೆ ಕೊಡಲ್ಲ. ಪರೀಕ್ಷೆ ಮಾಡು, ಪರೀಕ್ಷೆ ಮಾಡು, ಪರೀಕ್ಷೆ ಮಾಡು. ಯಾವ ನಾನು ಹೇಳ್ತೀನಿ, ನಿಮ್ ತಂದೆ ತಾಯಿನ ಬಿಟ್ಬಿಟ್ಟು ಹೋಗ್ರಿ,
ನಿಮ್ಮ ಫ್ರೆಂಡ್ ಬಿಡ್ತಾರೆ ಆಗಿನ ದಿನ ಇರ್ಬೇಡ್ರಿ, ಎರಡು ದಿನ ಇರ್ರಿ, ಒಂದು ದಿನ ಇರ್ರಿ. ಅವ್ರು ನಿಮ್ಮನ್ನ ಯಾವ ತರ ಟ್ರೀಟ್ ಮಾಡಿ ಏನು ಕೊಡ್ಬೇಡಿ. ಒಂದು ಫ್ರೆಂಡ್ಶಿಪ್, ಒಂದು ಸವಾಸ ನಾನು ಮಾಡಿಲ್ಲ, ನಾನು ಯಾವ್ದಿಲ್ಲ. ಏನಂದ್ರೆ ಹೇಗ್ ಮರ್ತೋತು ಕೂಡ ಅಷ್ಟೇ, ನೀನ್ ತಿಂತೀಯ ಅವ್ ತಿನ್ನು, ಎಲ್ಲಾರ್ದ ಫಿಲಂ ಕರ್ಕೊಂಡು ಹೋಗ್ತಾ ಇದೆ, ಎಲ್ಲಾರ್ಗೂ ತೋರಿಸ್ತಾ ಇದೆ, ಬಂದ್ಬಿಡ್ತಾ ಇದೆ, ಕೆರೆ ಮಾಡ್ತಾ ಇಲ್ಲ ಅಷ್ಟೇ. ಆದ್ರೆ ಅವ್ರು ಹೇಳೋದನ್ನ ನಾನು ಕೇಳ್ತಾ ಇರಲಿಲ್ಲ. ಅವ್ರು ಏನಾದ್ರು ಹೇಳಿದ್ರು ಬಂದು ನಮ್ಮ ಅಪ್ಪ ಹತ್ರ ಹೇಳ್ತಾ ಇದ್ದೆ, ನಮ್ಮಪ್ಪ ಹೋಗಿ ಕಪ್ಪಳಕ್ಕೆ ನಾಳು ಕೊಡಿಯೋರು. ನಾನೇನೇನೋ ನಮ್ಮ ಅಪ್ಪ ಹತ್ರ ಹೋಗಿ ಹೇಳ್ತಾ ಇದ್ದೆ, ಅಪ್ಪ ಹಿಂಗಂತ, ಅಪ್ಪ ಇವ್ಳು ಹಿಂಗಂದ್ಲು, ನನ್ನ ಹೆಸರಿಟ್ಟು ಯಾರನ್ನ ಕರೆದ್ರೆ ಕಪ್ಪಳ ಊದೋಗಿರೋದು. ಮರ್ಯಾದೆ ಕೊಡ್ತೀಯ, ಮರ್ಯಾದೆ ಕೊಡು, ನಾನು ಮರ್ಯಾದೆ ಕೊಡ್ತೀನಿ, ಇಲ್ಲಾಂದ್ರೆ ಇಲ್ಲ. ಈ ರೀತಿಯಲ್ಲಿ ಗತ್ತಲ್ಲಿದೆ. ಯಾವಾಗ ಫ್ರೆಂಡ್ಶಿಪ್ ಬೆಳೀತೋ, ಯಾವಾಗ ರಾಧಾ ಕುಟುಂಬ ಅಂತ ನಾನು ಪರಿಚಯ ಮಾಡಿಕೊಂಡು ಅವ್ರು ಸಹವಾಸ ಮಾಡುತ್ತೋ, ನನ್ನ ವಿದ್ಯಾಭ್ಯಾಸ ಎಲ್ಲ ಡೌನ್ ಆಗ್ಬಿಡ್ತು. ನನ್ನ ತಂದೆ ತಾಯಿ ಮಾತು ಕೇಳೋದನ್ನ ನಾನು ಬಿಟ್ಬಿಟ್ಟೆ. ನಾನು ಸುತ್ತಾಡೋದಕ್ಕೆ ಸಹ ಪ್ರಾರಂಭ ಮಾಡಿದೆ, ಅವ್ರ ಮನೆಯಲ್ಲೇ ಇರೋದಕ್ಕೆ ಪ್ರಾರಂಭ ಮಾಡಿದೆ, ನಮ್ಮ ಅಮ್ಮನ ಎದುರಾಕೊಂಡೆ, ನಮ್ಮ ಅಪ್ಪನ ಎದುರಾಕೊಂಡೆ, ಬೆಳಗ್ಗೆ ಹೋದ್ರೆ ಸಾಯಂಕಾಲದವರೆಗೂ ಅವ್ರ ಮನೆಯಲ್ಲೇ ಕುತ್ಕೊಳ್ತಾ ಇದ್ದೆ, ಬರ್ತಾ ಇದ್ದೆ, ಅವ್ರ ಹತ್ರನೇ ಮಾತಾಡ್ಕೊಂಡಿರ್ತಾ ಇದ್ದೆ, ಫ್ರೆಂಡ್ಗಳ ಜೊತೆ ಸುತ್ತಾನೆ ಇರೋದು, ಅವ್ರು ಹೇಳೋದನ್ನೇ ಕೇಳ್ತಾ ಇದ್ದೆ, ನಮ್ಮ ಅಮ್ಮ ಹೇಳೋದನ್ನೇ ಕೇಳ್ತಾ ಇರಲಿಲ್ಲ. ಈ ರೀತಿಯಲ್ಲಿ ನಡ್ಕೊಳ್ತಾ ಇದ್ದೆ. ನಡ್ಕೊಂಡಿದ್ದ ಕಾರಣ ಏನು? ಅವ್ರು ಏನಕ್ಕೆ ಪ್ರೀತಿ ಮಾಡ್ರು? ನನ್ನ ಹತ್ರ ಇರೋ ದುಡ್ಡು, ನನ್ನ ಹತ್ರ ಇರೋ ದುಡ್ಡು, ಆ ದುಡ್ಡು ಬಿಟ್ರೆ ಬೇರೆ ಯಾವುದು ಇಲ್ಲ. ಅವ್ರು ಅದೊಂದೇ ಪ್ರೀತಿ ಮಾಡಿದ್ರು. ಅವ್ರಿಗೊಂದು ದುಡ್ಡು ಬೇಕು, ಅವ್ರ ಕಷ್ಟದಲ್ಲಿ ಸಹಾಯ ಆಗ್ಬೇಕು, ಆಶ್ರಯ ಬೇಕು, ಇಷ್ಟೇ. ಮನೆಗೆ ಬಾಡಿಗೆ ತಾವ ಕೊಟ್ಟಿಲ್ಲ ಅಂದ್ರೂ ನಾನು ಬೇಡ ಅನ್ಬಿಡ್ತಾ ಇದ್ದೆ, ಬಾಡಿಗೆಗಿದ್ದವರು ಬೇಡ ಅನ್ಬಿಡ್ತಾ ಇದ್ದೆ, ಅವ್ರಿಗಿನ್ನ ಅನುಕೂಲ ಆಗ್ಬಿಡ್ತಾ ಇತ್ತು. ನಮ್ಮಪ್ಪ ಕೊಟ್ಟಿದ್ದಾರೆ ಅಂತ ಹೂ ಕೊಟ್ಟಿದ್ದೀರಪ್ಪ, ಗಲ್ಲದಲ್ಲಿ ಹಾಕಿದ್ದೀನಿ, ನಮ್ಮಪ್ಪ ಕಾಸು ಇಟ್ಕೊಂಡಿರೋದು ಲೆಕ್ಕ ಇರಲ್ಲ, ಹಾಕಿದ್ದನ್ನು ಹೂ ಅಂದ್ಬಿಡೋರು, ನನ್ನ ಮಾತು ಸಹಿ, ನಾನು ಏನ್ ಹೇಳ್ತೀನೋ ಓಕೆ, ನನ್ನ ಮಗು ಸುಳ್ಳು ಹೇಳಲ್ಲ, ಸತ್ಯನೇ ಹೇಳುತ್ತೆ, ಅದೊಂದೇ ನಂಬರು ನಮ್ಮಪ್ಪ. ನನ್ನ ಬಾಯಿಯಿಂದ ಏನೇ ಬರೋದಾದ್ರು ನಮ್ಮಪ್ಪ ಒಂದೇ, ನನ್ನ ಮಗಳು ಸುಳ್ಳು ಹೇಳಲ್ಲ, ಸತ್ಯ. ಎಷ್ಟೋ ಜನ ಹೇಳಿದ್ರು ಅಪ್ಪ ಅವಳು ಸುಳ್ಳು ಹೇಳ್ತಾವಳಪ್ಪ, ಅವಳು ಸ್ಕೂಲ್ಗೆ ಹೋಗ್ತಾ ಇದ್ದಪ್ಪ, ಫ್ರೆಂಡ್ ಜೊತೆ ಇದ್ದಾಳಪ್ಪ, ಅಪ್ಪ ಅವಳು ನನ್ನ ಸ್ವಲ್ಪ ವಿಚಾರ, ಏಯ್ ಇಲ್ಲ ಕಣ, ನನ್ನ ಮಗಳು ಸತ್ಯ ಹೇಳ್ತಾಳೆ. ಎಸ್ ಎಲ್ ಸಿ ಬಂತು, ನಮ್ಮಣ್ಣ ಒಂದು ಮಾತು ಹೇಳ, ಇವಾಗ ಗೊತ್ತಾಗುತ್ತೆ ನಿನ್ನ ಮಗಳು ಯಾವ ಥರ ಓದ್ತಾ ಇದ್ದಾಳೆ, ಯಾವ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾಳೆ ಅಂತ ಇವಾಗ ಗೊತ್ತಾಗುತ್ತೆ. ನಾನು ಹೇಳ್ದವ ನೀನು ಅರ್ಥ ಮಾಡ್ಕೊಂಡಿಲ್ಲ, ಅವಳು ಓದ್ತಾ ಇದ್ದಾಪ್ಪ, ಸುತ್ತಾ ಇದ್ದಾಳೆ, ಸಿನಿಮಾ ನೋಡ್ತಾ ಇದ್ದಾಳೆ, ಫ್ರೆಂಡ್ಸ್ ಜೊತೆ ಸುತ್ತಾ ಇದ್ದಾಳೆ, ಸರಿಯಾಗಿ ನಿನ್ನ ಮನೆಯಲ್ಲಿ ಇರಲ್ಲಪ್ಪ, ನೋಡ್ಕೊಂತಂದೆ ಕೇಳಿಲ್ಲಲ್ಲ, ಇವಾಗ ನನಗೂ ನಿನಗೂ ಸತ್ಯ ಯಾವುದಂತ ನೀನು ತಿಳ್ಕೊಳ್ತೀಯ. ಅವಳು ಎಸ್ ಎಲ್ ಸಿ ಬರಲಿ, ಎಸ್ ಎಲ್ ಸಿ ಬಂದಾವಾಗ ನನಗೂ ನಿಮ್ಗೆ ಇದಿರುತ್ತೆ. ಒಂಬತ್ತನೇ ಕ್ಲಾಸ್ವರೆಗೂ ನೂಕ್ಬಿಡ್ತಾರೆ, ಒಂಬತ್ತನೇ ಕ್ಲಾಸ್ ಆದ್ಮೇಲೆ ಎಸ್ ಎಲ್ ಸಿ ಬಂದ ಮೇಲೆ ಗೊತ್ತಾಗುತ್ತೆ ಅವ್ರ ಬಂಡವಾಳ ಏನು ಅಂತ, ಅವಾಗ ಅರ್ಥ ಆಗುತ್ತೆ ಅದು. ನಮ್ಮಪ್ಪ ನನ್ನ ಕೇಳ್ತಾ ಇದ್ರು, ಅಮ್ಮ ನೀನ್ ಓದ್ಕೊಂತ ಇದೆಯಲ್ಲ ಮಗ್ನೆ, ನಿಜ ಹೇಳು ಮಗ್ನೆ, ನನ್ನ ತಲೆ ತಗ್ಗಿಸ್ಬೇಡ ಕಣೋ, ನನ್ನ ಮಾನ ತೆಗಿಬೇಡ ಕಣೋ, ಏನ್ ಬೇಕಾದ್ರು ಮಾಡ್ತೀನಿ ಮಗ್ನೆ, ನಿನ್ಗೆ ಏನ್ ಬೇಕಾದ್ರು ಕೊಡಿಸ್ತೀನಿ ಕಣೋ, ಹೇಳೋ ಮಗ್ನೆ ಹೆಂಗ್ ಓದ್ಕೊಂತ ನಾನು ಓದ್ಕೊಂತ ಇದ್ದೀನಪ್ಪ, ನನ್ ಚೆನ್ನಾಗಿ ಓದ್ಕೊತಾ ಇದ್ದೀನಿ, ನಿನ್ನೇನ್ ಭಯ ಪಡ್ಬೇಡ, ನಾನು ಬರೀತೀನಿ, ಪಾಸ್ ಆಗ್ತೀನಿ, ನೀನ್ ಯಾಕಪ್ಪ ನನ್ ಮೇಲೆ ಅನುಮಾನ ಪಡ್ತೀಯ, ಅವ್ರಿಗೆಲ್ಲ ಹೊಟ್ಟೆ ಕಿಚ್ಚು. ನಮ್ಮಪ್ಪ ನಂಬಿಟ್ರು ನನ್ನ, ನೀ ಭಯ ಪಡ್ಬೇಡಪ್ಪ, ಮುದ್ ಮುದ್ದಾಗ ಮಾತಾಡುವಾಗ ಭಯ ಪಡ್ಬೇಡಪ್ಪ, ನಮ್ಮಪ್ಪ ಧೈರ್ಯವಾಗಿದ್ಬಿಟ್ರು, ನನ್ ಮಗು ಪಾಸ್ ಆಗುತ್ತೆ, ನನ್ ಮಗು, ಎಲ್ಲಾರು ಹೇಳಿದ್ರು, ನಮ್ಮ ಅಕ್ಕ ಅವ್ರು ಹೇಳಿದ್ರು ಅವಳು ಹೆಚ್ಚು ಸಿನಿಮಾಗೆ ಹೋಗ್ತಾಳಪ್ಪ, ಅವ್ರ ಫ್ರೆಂಡ್ ಜೊತೆಲೇ ಇರ್ತಾಳೆ, ಅವ್ಳು ಓದಿದೆ ನಾನು ನೋಡಿಲ್ಲ, ಎಲ್ಲಾರು ಹೇಳಿದ್ರು, ನಮ್ಮ ಅಮ್ಮನೂ ಹೇಳಿದ್ರು ಅವ್ಳು ಓದ್ತಾ ಇಲ್ಲ ರೀ ಸ್ವಲ್ಪ ನೋಡ್ರಿ, ಎಲ್ಲ ಪ್ರತಿ ಒಬ್ರು ನನ್ನ ಮೇಲೆ ಚಾಡಿ ಹೇಳಿರೋರೆ, ಪ್ರತಿಯೊಬ್ರು ಹೇಳಿರೋ, ಯಾಕಂದ್ರೆ ನಾನು ತಪ್ಪು ಮಾಡಿದಾಗನೇ ಹೇಳ್ತಾವ್ರೆ, ಅಲ್ಲಿ ನಾನೇನು ಉತ್ತರ ಕೊಡಕ್ ಆಗ್ತಾ ಇಲ್ಲ. ನನ್ಗೊಂದು ಬಲ ನಮ್ಮಪ್ಪ ಒಂದೇ, ನಮ್ಮಪ್ಪ ಹತ್ರ ಮಾತ್ರ, ನಮ್ಮಪ್ಪ ಒಂದು ಹೇಳಿರೋ, ಅವಳ ಮೇಲೆ ಯಾರಾದ್ರೂ ಒಂದು ಕೈ ಹಾಕಿದ್ರೆ, ಅವಳನ್ನ ಯಾರಾದ್ರೂ ಬೈದ್ರೆ ಮಕ್ಕಳ ಚರ್ಮ ಸುಳಿದು ಬಿಡ್ತೀನಿ. ಆ ಧೈರ್ಯ ನನ್ನಲ್ಲಿ ತುಂಬಾ ಬಲವಾಗಿತ್ತು. ನಾನು ಎಷ್ಟು ಜನಕ್ಕೆ ಮೋಸ ಮಾಡ್ತಾ ಇದ್ದೀನಿ ಅಂತ ನನ್ಗೆ ಅವಾಗ ಅರ್ಥ ಆಗ್ಲಿಲ್ಲ, ಎಷ್ಟು ಜನಕ್ಕೆ ದ್ರೋಹ ಮಾಡ್ತಾ ಇದ್ದೀನಿ ಅಂತ ಅರ್ಥ ಆಗ್ಲಿಲ್ಲ. ನಮ್ಮಪ್ಪನ ಬಲ, ನಮ್ಮಪ್ಪನ ಪ್ರೀತಿ, ನನಗೆ ಧೈರ್ಯ, ನಮ್ಮಪ್ಪ ನನಗೆ ಧೈರ್ಯ, ಎಲ್ಲೋದ್ರೆ ಏನ್ ಬೇಕಾದ್ರೂ ನಾನು ಧೈರ್ಯವಾಗಿ ಜಯಿಸ್ಕೊಂಡು ಬರ್ತೀನಿ. ನಮ್ಮಪ್ಪ ಹೋಗು ಮಗ್ನೆ, ನಾನು ಇದ್ದೀನಿ ಅಂದ್ರೆ ಸಾಕು, ನಮ್ಮ ಮಗನ್ ಏನೇ ಆಗಿದ್ರು ಒಳಗುಡಾದ್ರೂ ಬಂದ್ಬಿಡ್ತಾ ಇದ್ದೆ, ಬೈದಾದ್ರೂ ಬಂದ್ಬಿಡ್ತಾ ಇದ್ದೆ. ಈ ರೀತಿಯಲ್ಲಿ ಮಂಡ ಧೈರ್ಯ ನನ್ನ ಒಳಗಡೆ ಇತ್ತು. ಇನ್ಯಾರ ಮಾತು ಕೇಳ್ತಾ ಇರ್ಲಿಲ್ಲ, ಇನ್ಯಾರ ಮಾತು ನಾನು ಹೂವೆ ಕೊಡ್ತಾ ಇರ್ಲಿಲ್ಲ. ಎಸ್ ಎಲ್ ಸಿ ಬಂತು, ಎಕ್ಸಾಮ್ ಬರದೆ ರಿಸಲ್ಟ್ ಬಂತು, ನಮ್ಮಪ್ಪ ನನ್ನ ಜೊತೆ ಬಂದ್ರು, ನೋಡಿದ್ರು ಸಬ್ಜೆಕ್ಟ್ ಹೋಯ್ತು, ಫೈಲ್ ಆಗಿದೆ. ನಮ್ಮಪ್ಪ ಏನ್ ಹೇಳಿದ್ರು ಗೊತ್ತಾ, ನೀನು ಅಳ್ಬಾರ್ದು, ಹಿಂಗೆ ಖುಷಿಯಾಗಿರು, ನಗ್ನಂತಾನೆ ಇರು, ಯಾರ ಹತ್ರ ಹೇಳ್ಬೇಡ, ನಾನು ದುಡ್ಡು ಕೊಟ್ಟು ಪಾಸ್ ಮಾಡಕ್ ಬಿಡ್ತೀನಿ, ಸರಿನಾ, ನೀನು ಅಳಕ್ಕೂ ಬೇಡ. ಅವರೆಲ್ಲ ಹೇಳ್ದವಾಗ ನನ್ಗೆ ಅರ್ಥ ಆಯ್ತು ಮಗ್ನೆ, ನಿಮ್ಗೆ ಫ್ರೆಂಡ್ ಬೇಕಾಗಿತ್ತು, ನಿಮ್ಗೆ ಓಡಾಡ್ಬೇಕಾಗಿತ್ತು, ಸಿನಿಮಾ ನೋಡ್ಬೇಕಾಗಿತ್ತು, ನಾನು ಹೇಳುವಾಗ ನಿಮ್ಗೆ ಅರ್ಥ ಆಗಿಲ್ಲಲ್ಲ ಮಗ್ನೆ, ಅದಕ್ಕೆ ಇವಾಗ ಹಿಂಗಾಗೈತೆ. ಪರವಾಗಿಲ್ಲ, ನೀನು ಒಳ್ಳೇದು ಮಗ್ನೆ, ನೀನು ಒಳ್ಳೆ ಮಗುನೆ, ನೀನ್ ಚಿಂತೆ ಮಾಡ್ಬೇಡ, ನಾನು ನಿನ್ನನ್ನು ದುಡ್ಡು ಕೊಟ್ಟು ಪಾಸ್ ಮಾಡೋಣ. ನಮ್ಮಪ್ಪ ನನ್ಗೆ ಹೇಳಿದ್ರು ಅಷ್ಟು ನಂಬಿಕೆ ನನ್ನ ಮೇಲೆ ಇಟ್ಟಿರೋದಾದ್ರೆ, ನಾನು ಅವ್ರ ನಂಬಿಕೆನ ಉಳಿಸ್ಕೊಳ್ಳ, ಅವ್ರ ಪ್ರೀತಿನ ನಾನು ಉಳಿಸ್ಕೊಳ್ಳ, ಇವತ್ತು ನನ್ನ ಅದು ಚುಚ್ಚುತ್ತಾ ಇದೆ, ನಾನೇನ್ ಬಿತ್ತಿರ್ತೀನೋ ಅದನ್ನೇ ನಾನು ಕೊಯ್ತೀನಿ ಅನ್ನೋದು ನನ್ನ ನೀತಿ ಪಾಠ ಆಗುತ್ತೆ. ವಾಕ್ಯ ಇರುತ್ತೆ, ನೀನೇನ್ ಬಿತ್ತಕ್ ಕೊಡ್ತೀಯೋ ಅದು ನಾಳೆ ದಿನ ನೀನ್ ಕೊಯ್ತೀಯ. ನನ್ನ ತಂದೆ ಹತ್ರ ನಾನು ಏನ್ ಆರ್ಭಟ ಮಾಡುದೋ ಇವತ್ತು ನಾನು ಕುಯ್ತಾ ಇದ್ದೀನಿ, ನಾನು ಅನುಭವಿಸ್ತಾ ಇದ್ದೀನಿ. ಇವತ್ತು ನನ್ನ ತಂದೆ ಬಾ ಅಂತಂದ್ರೆ ಬರ್ತಾರ, ಅಪ್ಪ ನನ್ನ ಕ್ಷಮಿಸ್ಬಿಡಪ್ಪ, ನಾನು ದ್ರೋಹ ಮಾಡ್ಬಿಟ್ಟೆ, ನಿನ್ನನ್ನು ವಂಚಿಸ್ಬಿಟ್ಟಪ್ಪ ಅಂತಂದ್ರೆ ನಮ್ಮಪ್ಪ ನನ್ನ ಹತ್ರ ಬರ್ತಾರ, ನಮ್ಮಪ್ಪ ನನ್ನ ಪ್ರೀತಿನ ತಗೊಳಕ್ ಆಗುತ್ತಾ? ಮಗುವಿಂದ ಹಿಡಿದು
ಪ್ರಾರಂಭ ಮಾಡಿದ್ರು, ನನ್ನ ನುಡಿಯೋದಕ್ಕೆ ಪ್ರಾರಂಭ ಮಾಡಿದ್ರು, ಊಟ ಮಾಡ್ತಾ ಇರ್ಬೇಕಾದ್ರೆ ಬೈಯೋದಕ್ಕೆ ಪ್ರಾರಂಭ ಮಾಡಿದ್ರು. ಮನೆಯಲ್ಲಿ ಇರೋದಕ್ಕೆ ನಮ್ಗೆ ಇಷ್ಟ ಆಗ್ಲಿಲ್ಲ. ನಮ್ಮ ತಂದೆ ಪ್ರೀತಿ ಮರೆಯೋದಕ್ಕೆ ಕಾರಣ ನನ್ನೇ ಸಪ್ಪದೆ. ಇಲ್ಲಾಂದ್ರೆ ಇವತ್ತು ಮಣ್ಣಿಗೆ ಮಣ್ಣಾಗ್ಬಿಡ್ತಾ ಇದ್ದೆ, ಯಾವತ್ತೋ ಬೀದಿ ಪದ ಆಗ್ಬಿಡ್ತಾ ಇದ್ದೆ, ಸೊತ್ತೋಗ್ಬಿಡ್ತಾ ಇದ್ದೆ. ಆದ್ರೆ ನನ್ನೇ ಸಪ್ಪನೆ, ಇಲ್ಲ ನಾನು ನಿನ್ ಜೊತೆಲಿದ್ದೀನಿ. ಆ ಶಬ್ದ ಬರ್ತಾನೆ ಇರೋದು, ಕ್ಷಣ ಕ್ಷಣ ಬರ್ತಾನೆ ಇರೋದು, ನಾನು ನಿನ್ ಜೊತೆಲಿದ್ದೀನಿ, ನಾನು ನಿನ್ ಜೊತೆಲಿದ್ದೀನಿ. ಇಷ್ಟೇ, ಭಯ ಪಡ್ಬೇಡ, ನಾನು ನಿನ್ ಜೊತೆಲಿದ್ದೀನಿ, ಭಯ ಪಡ್ಬೇಡ. ನಾನು ಈ ಪದ ನನ್ನ ಬಲಪಡಿಸಿ 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 ನನ್ನನ್ನು ಎದ್ದು ನಿಲ್ಲಿಸ್ತಾ ಇತ್ತು. ನಮ್ಮ ಅಪ್ಪನ ಪ್ರೀತಿ ನನಗೆ ಮರೆಯಕ್ಕೆ ಆಗ್ತಾ ಇರ್ಲಿಲ್ಲ, ಕ್ಷಣದಲ್ಲ ಮರಕ್ ಆಗ್ತಾ ಇಲ್ಲ. ಆತರ ಮನುಷ್ಯನಿಂದ ನಾನು ಬದುಕ್ತಾ ಇಲ್ಲ, ನನ್ನ ಯೇಸಪ್ಪನಿಂದಾನೇ ನಾನು ಬದುಕ್ತಾ ಇರೋದು, ಆತನ ಕೃಪೆಯಿಂದಾನೇ ನಾನು ಜೀವಿಸ್ತಾ ಇರೋದು. ನಾನು ಪ್ರತಿಯೊಬ್ಬರನ್ನ ನಂಬಿಗಸ್ತಾಗಿರ್ಬೇಕು. ನಮ್ಮ ಅಪ್ಪ ಹತ್ರ ನಡೆದ ರೀತಿಯಲ್ಲಿ ನಾನು ಯಾರ ಹತ್ರ ನಡಿಬಾರ್ದು. ನನ್ನ ಮನೆಯಲ್ಲಿ ಸುಳ್ಳು ಹೇಳ್ದಂಗೆ ನಾನು ಯಾರ ಹತ್ರ ಸುಳ್ಳು ಹೇಳಬಾರ್ದು. ನನ್ನ ಮನೆಯಲ್ಲಿ ಕದಿಯೋ ರೀತಿಯಲ್ಲಿ ನಾನು ಯಾರ ಹತ್ರ ಕದಿಬಾರ್ದು. ನನ್ನ ಮನೆಯಲ್ಲಿ ತಪ್ಪು ಮಾಡಿದ ರೀತಿಯಲ್ಲಿ ನಾನು ಯಾರ ಹತ್ರ ತಪ್ಪು ಮಾಡಬಾರ್ದು ಅಂತ ತೀರ್ಮಾನ ತಗೊಂಡೆ. ಯಾವತ್ತು ನಾನು ತೀರ್ಮಾನ ತಗೊಂಡ್ರೋ ಇವತ್ತವರೆಗೂ ನಾನು ಅದನ್ನ ನಡೆಸ್ಕೊಳ್ಳೋದಕ್ಕೆ ಪ್ರಯಾಸ ಪಡ್ತಾನೆ ಇದ್ದೀನಿ, ಪ್ರಯಾಸ ಪಡ್ತಾನೆ ಇದ್ದೀನಿ. ನಾನು ಯಾವುದೇ ಕಾರಣಕ್ಕೂ ನನ್ನ ಯೇಸಪ್ಪನ ವಿರುದ್ಧವಾಗಿ ನಾನು ನಡ್ಕೊಳ್ಬಾರ್ದು, ಸುಳ್ಳು ಹೇಳ್ಬಾರ್ದು, ಸತ್ಯನ ಹೇಳ್ಬೇಕು, ತಗ್ಗಿಸ್ಕೊಬೇಕು. ಒಂದು ಚಿಕ್ಕ ಮಗು ಹೇಳೋದಾದ್ರೂ ನಾನು ತಗ್ಗಿಸ್ಕೊಳ್ತೀನಿ, ಅದು ಹೇಳೋದನ್ನ ನಾನು ಕೇಳ್ತೀನಿ. ಎಸ್, ಯಾಕಂದ್ರೆ ವಾಕ್ಯದಲ್ಲೂ ಅದೇ ಇದೆ, ಸಣ್ಣ ಮಕ್ಕಳಿಂದ ಒಂದು ಮಾತು ಬರೋದಾದ್ರೂ ನಾವು ವಾಕ್ಯನ ಅನುಸರಿಸ್ಬೇಕು ಅಂತ. ಆ ಒಂದು ತಗ್ಗುವಿಕೆ ನನ್ನಲ್ಲಿ ಇವತ್ತು ಅಂತ ವಿದ್ಯಾಭ್ಯಾಸ ಇಲ್ಲ ಅಂದ್ರೂ ದೇವರು ಉತ್ತಮವಾದಂತ ಜ್ಞಾನವನ್ನ ಕೊಟ್ಟು ನನ್ನನ್ನು ಬೆಳೆಸ್ತಾ ಇದ್ದಾರೆ, ಒಂದು ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ. ಅವತ್ತು ಆ ರೀತಿಯಲ್ಲಿ ಆಗ್ಬೇಕಾಗಿತ್ತು, ಇವತ್ತು ಈ ರೀತಿಯಲ್ಲಿ ದೇವರು ನನ್ನನ್ನು ನಡೆಸ್ತಾ ಇದ್ದಾರೆ. ಯಸಪ್ಪ, ಅಲ್ಲಿ ನಾನು ಸಾಧನೆ ಮಾಡಿಲ್ಲ ಅಂದ್ರೂ ಇಲ್ಲಿ ಸಾಧಿಸೋ ರೀತಿಯಲ್ಲಿ ನನ್ನನ್ನು ಇಟ್ಟಿದೆಯಲ್ಲ. ಆ ತಂದೆ ತಾಯಿ ನನ್ನನ್ನ ಸರಿಯಾಗಿ ಬೆಳೆಸಿಲ್ಲ ಅಂದ್ರೂ ನೀನ್ ನನ್ನ ತಂದೆ ತಾಯಿಯಾಗಿ ನನ್ನನ್ನು ಬೆಳೆಸ್ತಾ ಇದೆಯಲ್ಲ. ಅಲ್ಲಿ ನಮ್ಗೆ ಅವಮಾನ ಆದ್ರೂ ಇಲ್ಲಿ ನನ್ನನ್ನು ಮೇಲೆತ್ತಾ ಇದೆಯಲ್ಲ. ಅಲ್ಲಿ ನನ್ನ ತಲೆ ತಗ್ಸೋದಾದ್ರೂ ಇಲ್ಲಿ ನನ್ನ ತಲೆ ಎತ್ತಿ ಮೇಲೆ ನಿಲ್ಲಿಸಿದೆಯಲ್ಲ. ಅಲ್ಲಿ ನನ್ನ ಪ್ರೀತಿ ಕೊಟ್ಟಿಲ್ಲ ಅಂದ್ರೂ ಇಲ್ಲಿ ನನ್ನ ಪ್ರೀತಿ ಕೊಟ್ಟು ನನ್ನ ನಡೆಸ್ತಾ ಇದೆಯಲ್ಲ. ಅದಕ್ಕೆ ನಾನು ಕೃತಜ್ಞತೆ ಆಗಿದ್ದೀನಿ. ನಾನು ಯಾವ ರೀತಿಯಲ್ಲಿ ಇನ್ನೂ ನಡ್ಕೊಳ್ಬೇಕು, ಯಾವ ರೀತಿಯಲ್ಲಿ ತಗ್ಗಿಸ್ಕೊಬೇಕು, ಯಾವ ರೀತಿಯಲ್ಲಿ ಪ್ರೀತಿಯಿಂದ ಹೋಗ್ಬೇಕು, ನನಗೆ ಕಲಿಸ್ಕೊಡು ಅಂತಂದ್ರೆ ಖಂಡಿತವಾಗ್ಲೂ ಪರಿಶುದ್ಧಾತ್ಮನ ಕಲಿಸಿಕೊಡುವಂತ ದೇವರಾಗಿದ್ದಾನೆ. ಅಲ್ಲೆಲೂಯಾ. ಅದಕ್ಕೆ ನಾನು ಯಾವಾಗ ಹೇಳ್ತಾ ಇರ್ತೀನಿ, ನೀವೆಲ್ಲರೂ ಸತ್ಯವನ್ನ ತಿಳಿದಿರುವಂತ ದೇವ್ರ ಮಕ್ಕಳಾಗಿರೋದ್ರಿಂದ ಪ್ರತಿಯೊಬ್ಬರಲ್ಲೂ ಮೂರು ಜನ, ಇಬ್ಬರು, ಮೂವರು, ನಾಲ್ಕು ಜನ ಇದ್ದೀರಾ. ಜೊತೆಯಾಗಿ ಐಕ್ಯತೆಯಿಂದ ಇರೋದಕ್ಕೆ ಪ್ರಯಾಸ ಪಡಿ. ಒಬ್ರು ಅನ್ಯ ರೀತಿಯಲ್ಲಿ, ಒಬ್ರು ವಿಶ್ವಾಸಿ ರೀತಿಯಲ್ಲಿ, ಒಬ್ರು ದೇವ್ರ ಮಗು ರೀತಿಯಲ್ಲಿ, ಒಬ್ರು ಸೈತಾನ ರೀತಿಯಲ್ಲಿ ನಡ್ಕೊಳ್ಳೋದಕ್ಕೆ ಪ್ರಯಾಸ ಪಡಕ್ ಹೋಗ್ಬೇಡಿ. ನಿಮ್ಮಪ್ಪ ನಿಮ್ಮಮ್ಮ ಹತ್ರ ನಡ್ಕೊಂಡು ಅಲ್ಲಿಂದ ಆದ್ಮೇಲೆ ಮತ್ತೆ ದೇವ್ರ ಹತ್ರ ಬಂದ್ಮೇಲೆ ನಿಮ್ಮಪ್ಪ ನಿಮ್ಮಮ್ಮ ರೀತಿಯಲ್ಲಿ ಗೌರವ ಕೊಡ್ಬೇಕು, ತಂದೆ ತಾಯಿಗೆ ಗೌರವ ಕೊಡ್ಬೇಕು. ತಪ್ಪು ಯಾವ್ದಂತ ಸರಿಪಡಿಸ್ಕೊಳ್ಬೇಕು, ಆವಾಗ್ಲೇನೆ ಸರಿ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಯೌವನಸ್ಥರು ನಾನು ಹೇಳ್ತೀನಿ, ವಿದ್ಯಾಭ್ಯಾಸದಲ್ಲಿ ಇರುವಂತ ವ್ಯಕ್ತಿಗಳು ಹೇಳ್ತೀನಿ, ಅಲಕ್ಷ್ಯವಾಗಿ ಹೋಗಕ್ ಹೋಗ್ಬೇಡಿ. ನಾಳೆ ತಲೆ ತರ್ಸೋದಾದ್ರೆ ತಲೆ ಎತ್ತಿ ನಿಲ್ಲೋದಕ್ಕೆ ಆಗಲ್ಲ. ತಂದೆ ತಾಯಿ ಸಹಿಸ್ತಾರೆ, ಆದ್ರೆ ಬೇರೆಯವ್ರು ಸಹಿಸಲ್ಲ, ಚೀತು ಆಗ್ತಾರೆ, ಬೇರೆಯವ್ರ ಆಶಯ ಸೆರೋಗಲ್ಲ, ಆಗಲ್ಲ. ದೂರದಲ್ಲಿರುವಂತ ಬೆಟ್ಟ ನುಂಡೋಗಿರುತ್ತೆ, ಚೆನ್ನಾಗೈತೆ, ಅಲ್ಲಿ ಹೋಗ್ಬಿಟ್ಟು ವಿಶ್ರಾಂತಿ ತಗೊಳ್ಳೋಣ, ಸಮಾಧಾನ ಇದನ್ನಲ್ಲ, ಅಲ್ಲಿ ಚೆನ್ನಾಗಿರೋದು. ಇಲ್ಲಿ ನನ್ಗೆ ತುಂಬಾ ಕಷ್ಟ ಆಗ್ತಾ ಇದೆ, ಅವಮಾನ ಆಗ್ತಾ ಇದೆ, ನೋವಾಗ್ತಾ ಇದೆ, ಇಲ್ಲಿ ಬೇಡ ನನಗೆ, ಅವು ಹೋಗಿ ಆ ದೂರದಲ್ಲಿರುವಂತ ಬೆಟ್ಟದಲ್ಲಿ ಹೋಗಿ ಸೇರ್ಕೊಂಡ್ಬಿಡೋಣ, ಅಲ್ಲಿ ಇದ್ಬಿಡೋಣ ಅಂತಂದ್ರೆ ಇಲ್ಲಿಗಿಂತ ಆ ದೂರದ ಬೆಟ್ಟನೇ ಕಷ್ಟ ಜಾಸ್ತಿ. ನೀನು ಇಟ್ಟಿರೋ ಜಾಗದಲ್ಲೇ ನಾನು ತಗ್ಗಿಸ್ಕೊಂಡು ಹೋಗ್ತೀನಿ ತಂದೆ, ನಿನ್ ಚಿತ್ತ ನನ್ನಲ್ಲಿ ನೆರವೇರಲಿ ಅಪ್ಪ, ನನ್ನ ತಪ್ಪುಗಳು ಸರಿಪಡಿಸು, ನಾನು ತಪ್ಪು ಮಾಡಿದ್ದೀನಿ ಅದಕ್ಕೆ ಈ ರೀತಿಯಲ್ಲಿ ಪರಿಸ್ಥಿತಿ ಇದೆ, ನನ್ನ ತಪ್ಪನ್ನ ಸರಿಪಡಿಸು, ನಾನು ಯಾವ ರೀತಿಯಲ್ಲಿ ನಡ್ಕೊಳ್ಬೇಕು ಸಹಾಯ ಮಾಡಿ. ತಪ್ಪನ್ನ ಒಪ್ಕೋಬೇಕು, ಆವಾಗ್ಲೇ ದೇವ್ರು ಇಷ್ಟಪಡೋದು. ಪಶ್ಚಾತ್ತಾಪ ಪಡ್ಬೇಕು, ನಿಜವಾದ ಹೃದಯದಿಂದ ಪಶ್ಚಾತ್ತಾಪ ಪಡ್ಬೇಕು. ಪಶ್ಚಾತ್ತಾಪ ಪಟ್ಟಿಲ್ಲ ಅಂತಂದ್ರೆ ಪರಿಸ್ಥಿತಿ ಬದಲಾವಣೆ ಆಗಲ್ಲ. ನಾನು ಆರಾಧನೆ ಮಾಡ್ತೀನಿ, ನಾನು ಪ್ರಾರ್ಥನೆ ಮಾಡ್ತೀನಿ, ನಾನು ಬೈಬಲ್ ಓದ್ತೀನಿ. ನಾನು ಕೇಳ್ಬಿಟ್ಟು ಶೋಭಾ ಹತ್ರ ಅವ್ನು ಚೆನ್ನಾಗಿ ವಿಶಾಲ್ ಬೈಬಲ್ ಓದೋದು, ಪ್ರೇಯರ್ ಮಾಡೋದು, ಆಮೇಲೆ ಮಾಡಿದ ಕೆಲಸನೇ ಮಾಡ್ಕೊಂಡಿದ್ರೆ ಚೆನ್ನಾಗಿರುತ್ತಾ, ಉಪಯೋಗ ಇರುತ್ತಾ? ಯಾವ ರೀತಿ ಇರುತ್ತೆ? ಶೋಭಾ ನನ್ನ ಹತ್ರ ಇದೆ, ವಿಶಾಲ್ ಬಂದು ತುಂಬಾ ಗೌರವದಿಂದ ಪ್ರೀತಿಯಿಂದ, ಅಮ್ಮ ಹೇಳಮ್ಮ ಏನ್ ಮಾಡ್ಬೇಕು? ಹೌದಮ್ಮ ಹಿಂಗ್ ಮಾಡ್ತೀನಿ ಮನೇಲಿ. ಏ ಅಮ್ಮ ಹಾಗೆಲ್ಲ ಸಿಂಪಲ್, ನಾನು ಎಕ್ಸಾಂಪಲ್ ತಗೊಂಡಿರು. ಈ ತರ ನೀನ್ ನಡ್ಕೊಂಡ್ರೆ ದೇವ್ರ ಏನ್ ಕಾರ್ಯ ಮಾಡ್ತಾರೆ? ಶೋಭನ ವಿಶಾಲ ಕರ್ಮ ಅವ್ನು ಹೇಳ ಮತ್ತೆ ಕೇಳಲ್ಲ, ಎಷ್ಟಂತ ಸಹಿಸ್ಕೊಳ್ಳ. ಅಯ್ಯೋ ಅವನೇನ ಏನ್ ಮಾಡ್ತಾನೆ ಗೊತ್ತಾ ನಿಮ್ಗೆ? ಏನ್ ನಡೆದಿದ್ ಮಾಡ್ತಾನೆ ಗೊತ್ತಾ? ಏನ್ ಬದಲಾವಣೆ ಆಗಿದೆಯ ನೀನ್ ಅವಾಗ? ಏನ್ ಏನ್ ಉಪಯೋಗ ಇದೆ ಆ ರೀತಿಯಲ್ಲಿ? ನೀನ್ ಮಾತಾಡ್ಕೊಳ್ಳೋದ್ರೆ ಏನ್ ಪ್ರಯೋಜನ ಇದೆ? ನೀನ್ ಬದಲಾವಣೆ ಆಗ್ಬೇಕು, ನೀನ್ ಬದಲಾವಣೆ ಆಗ್ಬೇಕು. ಲೋಕ ಬದಲಾವಣೆ ಮಾಡೋದಕ್ಕೆ ಬಿಡಲ್ಲ, ನಿನ್ನ ಆಕರ್ಷಿಸುತ್ತೆ, ಮನ್ಸನ್ನ ಬದಲಾವಣೆ ಮಾಡುತ್ತೆ, ಆಲೋಚನೆಯನ್ನ ಬದಲಾವಣೆ ಮಾಡುತ್ತೆ, ತಕತೀನ್ ತಕತೋ ಮಾಡಿಸುತ್ತೆ ಹೊರತು ಯಾವುದೇ ಕಾರಣಕ್ಕೂ ಸ್ಥಿರವಾಗಿ ನಿಲ್ಲೋದಕ್ಕೆ ಅದು ಬಿಟ್ಕೊಳಲ್ಲ, ಬಿಟ್ಕೊಳಲ್ಲ. ನೀನ್ ಮನ್ಸು ಮಾಡ್ಬೇಕು, ನೀನ್ ದೇವ್ರ ಹತ್ರ ಸ್ಥಿರ ಪಡ್ಬೇಕು. ಆತ ನನಗೋಸ್ಕರ ತ್ಯಾಗ ಮಾಡಿರೋದ್ರಿಂದ ನಾನು ನಂಬಿಗಸ್ತನಾಗಿ ನಂಬಿಗಸ್ತಳಾಗಿ ಇರ್ಬೇಕು ಅನ್ನೋಂತ ಮನಸ್ಸು ನಿನ್ನಲ್ಲಿ ಬರ್ಬೇಕು, ಆವಾಗ್ಲೇನೆ ಕಾರ್ಯ ಆಗೋದು. ಅವನ್ ಏನ್ ಮಾಡ್ತಾನ ನೋಡ, ಇವನ್ ಹೆಂಗ ನೋಡೋಣ, ಇವಳು ಏನ್ ಹೇಳ್ತಾಳ ನಾನ್ ನೋಡೋದು, ಹೋ ನಂದೇ ನಾನ್ ಮಾಡ್ತೀನಿ, ನಾನ್ ನೋಡ್ತೀನಿ, ಏನು ನಡೆಯಲ್ಲ.
ಏನು ಆಗಲ್ಲ. ಯಾವಾಗ ನೀನ್ ತಗ್ಗಿಸ್ಕೊಳ್ತೀಯೋ ದೇವ್ರಿಗೆ, ಯಾವಾಗ ನೀನ್ ನಂಬಿಗಸ್ತನಾಗಿ ನೀನ್ ನಡ್ಕೊಳ್ತೀಯೋ ಆಗಲೇ ಒಂದೊಂದು ಕಾರ್ಯಗಳನ್ನ ಜಯಿಸೋದಕ್ಕೆ ಸಾಧ್ಯ ಆಗುತ್ತೆ. ಅಲ್ಲೆಲುಯ್ಯಾ, ಅಲ್ಲೆಲುಯ್ಯಾ. ಯೇಸಪ್ಪ ನಮ್ಮನ್ನ ಕಣ್ಮಣಿ ರೀತಿಯಲ್ಲಿ ಕಾಯ್ ಕಾಪಾಡ್ತಾ ಇದ್ದಾರೆ. ಆತನ ಬೆಲೆನ ಅರ್ಥ ಮಾಡ್ಕೊಳ್ಳಿ, ಆತನ ತ್ಯಾಗನ ಅರ್ಥ ಮಾಡ್ಕೊಳ್ಳಿ, ಆತನ ಪ್ರೀತಿನ ಅರ್ಥ ಮಾಡ್ಕೊಳ್ಳಿ, ಆತನ ಉಪದೇಶವನ್ನ ಅರ್ಥ ಮಾಡ್ಕೊಳ್ಳಿ. ಕೇಳಿ ಕೇಳ್ದಿನ ರೀತಿಯಲ್ಲಿ ಬಿಟ್ಬಿಡೋದಲ್ಲ ಬೇಕಾಗಿರೋದು. ಕೇಳ್ತೀರಾ ಆಮೇಲೆ ಬಿಟ್ಬಿಡ್ತೀರಾ, ಕೊನೆ ಒಳಗಡೆ ಕೇಳಿದ್ರೆ ಒಂದು ಪದ ಹೇಳೋದಕ್ಕೂ ಬರಲ್ಲ. ಯಾವಾಗೂ ಉದಾಹರಣೆ ಕೊಡ್ತಾ ಇರ್ತೀನಿ, ಬೈಬಲ್ ಸ್ಟಡಿಗೆ ಬರ್ತೀರಾ, ಆ ಬುಕ್ಗಳು ನೋಡ್ಕೊಳ್ತೀರಾ, ಏನನ್ನ ಕೇಳಿದ್ರೆ ಹೇಳ್ತೀರಾ. ಅದೆಲ್ಲ ಬೇಕಾಗಿರೋದು ಬೈಬಲ್ ಸ್ಟಡಿಯಲ್ಲಾಗ್ಲಿ, ಉಪದೇಶದಲ್ಲಾಗ್ಲಿ, ವಾಕ್ಯನ ಕೇಳೋದ್ರಲ್ಲಾಗ್ಲಿ, ನೀವು ವಾಕ್ಯ ಓದ್ಕೊಂಡಿರೋದಾದ್ರೆ, ಮೆಸೇಜ್ ಕೇಳಿರೋದಾದ್ರೆ ನಡವಳಿಕೆ ಸ್ವಭಾವ ಚೇಂಜ್ ಆಗ್ಬಿಡ್ತೀವಿ. ಇದ್ ರೀತಿಯಲ್ಲೇ ಅದು ಏನೋ ಹಂಗೆ ಅಂತೆ, ನನ್ ಜೀವನ ಹಿಂಗಂತ ಇದ್ರೆ ನೋ ಯೂಸ್. ನಾನು ನಿನ್ಗೆ ಅರ್ಧ ಗಂಟೆ ಒಂದು ಅವರ್ ನಿನ್ ಉಪದೇಶ ಮಾಡೋದಾದ್ರೂ ಪ್ರಯೋಜನ, ಯಾಕಂದ್ರೆ ನಿಂತ ತಲೆ ದಿರ್ರಂತ ತಿರುಗ್ತಾನೆ ಇರುತ್ತೆ, ಗುರುಗಿಳಿ ತರ ತಿರುಗ್ತಾನೆ ಇರುತ್ತೆ. ಯಾರನ್ನ ಏನನ್ನ ಹೇಳಿರೋದು ಅದೇ ಇರುತ್ತೆ, ಯಾರನ್ನ ಮಾತಾಡಿರೋದು ಅದೇ ಇರುತ್ತೆ, ಏನನ್ನ ನಡೆದಿರೋ ಘಟನೆ ಅದೇ ಇರುತ್ತೆ. ನಿಜವಾಗ್ಲೂ ಹೇಳ್ತೀನಿ, ಸತ್ಯವೇದವನ್ನ ಹಿಡ್ಕೊಂಡು ಹೇಳ್ತೀನಿ, ಒಂದು ಸೇವಕಿಯಾಗಿ ನಾನು ಇಟ್ಕೊಂಡು ಹೇಳ್ತೀನಿ, ಹಳೇದು ನನ್ಗೆ ಯಾವುದು ಜ್ಞಾಪಕ ಬರಲ್ಲ. ಹಳೇದು ನನ್ನ ಜೀವನದಲ್ಲಿ ನಡೆದಿರುವಂತ ಘಟನೆಗಳು ಯಾವುದೂ, ನನ್ನ ಜೀವನದಲ್ಲಿ ಆಗಿರುವಂತ ಕಹಿ ಘಟನೆಗಳು ಯಾವುದು ನನ್ನ ನೆನಪಲ್ಲಿ ಬರಲ್ಲ. ನಾನು ಮಾಡಿರೋ ತಪ್ಪು ನನಗೆ ನೆನಪು ಬರುತ್ತೆ, ನಾನು ಅದಕ್ಕೆ ಪಶ್ಚಾತ್ತಾಪ ಪಡ್ತೀನಿ. ಇದು ನನ್ನ ಸತ್ಯ ಅನುಭವದ ಸಾಕ್ಷಿ. ಬೇರೆ ಯಾವುದು ನನಗೆ ಬರಲ್ಲ. ಇದು ನಾನು ತಪ್ಪು ಮಾಡಿದ್ದಕ್ಕೆ ಈ ಶಿಕ್ಷೆ ಆಯಿತು, ನಮ್ಮಪ್ಪ ಹೊಡೆಯೋದ ಕಾರಣ ಈ ತಪ್ಪು, ನಮ್ಮ ಅಣ್ಣ ಬೈಯೋದಕ್ಕೆ ಈ ಕಾರಣ, ಇವ್ರು ಹಿಂಗೆ ಅನ್ನೋದಕ್ಕೆ ಇದೇ ಕಾರಣ. ಸರಿ, ನಾನು ಸರಿಪಡ್ಕೋಬೇಕು, ನಾನು ಸರಿ ಹೋಗ್ಬೇಕು, ನನ್ನ ತಪ್ಪನ್ನ ನಾನು ಸರಿಪಡಿಸ್ಕೊ, ನಾನು ತಪ್ಪೇ ಮಾಡಿಲ್ಲ, ನಾನು ತಪ್ಪೇ ಮಾಡಿಲ್ಲ, ನಾನೇನು ತಪ್ಪು ಮಾಡಿಲ್ಲ ಅಂತಂದ್ರೆ ಅದು ಹಾಗೇ ಇರುತ್ತೆ, ನೀವು ಬದಲಾವಣೆ ಆಗಲ್ಲ, ಹಾಗೇ ಇರ್ತೀನಿ. ಯಾಕೆ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ತಪ್ಪುಗಳಲ್ಲಿ ನಡೀತಾ ಇದ್ದೀರಾ, ಮೋಸ ಮಾಡ್ತಾ ಇದ್ದೀರಾ, ಆಲೋಚನೆಯಲ್ಲಿ ಮೋಸ ಮಾಡ್ತಾ ಇದ್ದೀರಾ, ಮಾತುಗಳಲ್ಲಿ ಮೋಸ ಮಾಡ್ತಾ ಇದ್ದೀರಾ, ನಡವಳಿಕೆಯಲ್ಲಿ ಮೋಸ ಮಾಡ್ತಾ ಇದ್ದೀರಾ. ನೀವು ಮಾಡ್ತಾ ಇರೋದು ಮನುಷ್ಯನಿಗೆಲ್ಲ ಮೋಸ, ನನ್ನ ಸೃಷ್ಟಿಕರ್ತನೇ, ಅದನ್ನೊಂದು ಅರ್ಥ ಮಾಡ್ಕೊಂಡು. ಯಾಕಂದ್ರೆ ನಿಮ್ಮನ್ನ ಕೈ ಹಿಡಿದು ಬೆಳೆಸ್ತಾ ಇರೋದು ನನ್ನ ಸೃಷ್ಟಿಕರ್ತನು, ನನ್ನ ದೇವರು, ನನ್ನ ತಂದೆ ದೇವರು, ನನ್ನ ಪರಿಶುದ್ಧ ಆತ್ಮನು, ನಿಮಗೆ ಬೇಕಾಗಿರೋದೆಲ್ಲ ಒದಗಿಸ್ಕೊಡ್ತಾ ಇರೋದು ನನ್ನ ತಂದೆ ದೇವರು. ಆತನಿಗೆ ನೀನು ದ್ರೋಹವಾಗಿ ನಡ್ಕೊಳ್ಳೋದಾದ್ರೆ, ಆತನಿಗೆ ನೀನು ಮೋಸವಾಗಿ ನಡ್ಕೊಳ್ಳೋದಾದ್ರೆ, ಆತನಿಗೆ ಇಷ್ಟ ಇಲ್ಲದ ರೀತಿಯಲ್ಲಿ ನಡ್ಕೊಳ್ಳೋದಾದ್ರೆ ಪ್ರಯೋಜನ ಏನು?